ಈ ಟ್ರಕ್ ಎಲ್ಲಿಂದ ಬಂದಿದ್ದು? ಆಶಾ ಫಾರ್ಮ್ನಿಂದ. ಹೆಸರು ಘಟ್ಟದಲ್ಲಿದೆ. ಸರಿ, ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ರಿಪೋರ್ಟ್ ತಗೊಳ್ಳಿ. ಸರಿ ಸರ್. ಮಿಸ್ ವೇಣು ಸರ್, ಈ ಫೋಟೋಗ್ರಾಫ್ಸ್ ತಗೊಳ್ಳಿ. ನಿನ್ನೆ ಇಲ್ಲಿ ಏನಾಡಿತ್ತು? ನಿನ್ನೆ ಸಂಜೆನೆ ತರಕಾರಿನೆಲ್ಲ ಲಾರಿಗೆ ಲೋಡ್ ಮಾಡ್ದೋ ಸರ್. ಆಮ್ಯಾಗೆ ಮೇಡಮ್ ಅದ್ಯಾರೋ ಅವ್ರ ಫ್ರೆಂಡು ಸಿಟಿನಿಂದ ರಾತ್ರಿ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರು. ನಾನು ಅಡುಗೆನೆಲ್ಲ ರಾತ್ರಿ 9:00 ಮುಗಿಸ್ಬಿಟ್ಟು ನನ್ನ ಶೆಡ್ಗೆ ಮಲಗೋಕೆ ಹೋದೆ ಸರ್. ಯಾವಾಗಲೂ ಬರೋ ಹಾಗೆ ಡ್ರೈವರ್ ನಸ್ಕ್ನಲ್ಲೇ ಬಂದ. ಮೇಡಮ್ ಅವ್ರು ಎಲ್ಲೂ ಕಾಣಿಸ್ಲಿಲ್ಲ. ರಾತ್ರಿ ಬಂದವ್ರ ಜೊತೆನೆ ಎಲ್ಲೋ ಹೋಗಿರ್ಬಹುದು ಅಂತ ಗಾಡಿನ ಮಾರ್ಕೆಟ್ಗೆ ತಗೊಂಡೋಗಕ್ಕೆ ಹೇಳಿದೆ ಸರ್. ನಿನ್ನ ಶೆಡ್ ಎಲ್ಲಿದೆ? ತೋಟದ ಆಬದಿಯಲ್ಲಿದೆ ಸರ್. ರಾತ್ರಿ ಹೊತ್ತು ಈ ಮನೇಲಿ ಯಾರ್ಯಾರು ಇರ್ತಾರೆ? ರಾತ್ರಿ ಮೇಡಮ್ ಒಬ್ಬರೇ ಇರ್ತಾರೆ ಸರ್. ಕೆಲಸದವರೆಲ್ಲ ಸಾಯಂಕಾಲದಷ್ಟೊತ್ತಿಗೆ ಹೊರಟೋಗಿರ್ತಾರೆ. ಈ ಮನೆಗೆ ಯಾರ್ಯಾರು ಬರ್ತಾ ಇರ್ತಾರೆ? ಮೇಡಮ್ ಅವ್ರ ಚಿಕ್ಕಪ್ಪ ಬರ್ತಿರ್ತಾರೆ, ಅವ್ರ ಸಿಟಿನಲ್ಲೇ ಇರೋದು. ಆಗಾಗ ಮೇಡಮ್ ಅವ್ರ ತಾಯಿ ಮೈಸೂರಿಂದ ಬರ್ತಿರ್ತಾರೆ ಸರ್. ಮತ್ತೆ ಬೇರೆ ಗೆಸ್ಟ್ಗಳು ಯಾರಾದರೂ ಬರ್ತಿರ್ತಾರ? ಒಬ್ರು ಡಾಕ್ಟ್ರು ಆವಾಗವಾಗ ಬರ್ತಿರ್ತಾರೆ ಸರ್. ಮೇಡಮ್ ಅವ್ರಿಗೆ ಭಾಳ ಜನ ಫ್ರೆಂಡ್ಸು ಸರ್. ಯಾರ್ಯಾರೋ ಬರ್ತಿರ್ತಾರೆ. ನಿನ್ನೆ ಯಾರು ಬಂದಿದ್ರು ಇಲ್ಲಿಗೆ? ಯಾರೋ ಒಬ್ರು ಬಂದಿದ್ರು ಸರ್. ನೀನು ಅವ್ರು ನೋಡಿದ್ಯಾ? ಇಲ್ಲ ಸರ್. ಆದ್ರೆ ನಾನು ಶೆಡ್ಗೆ ಹೋಗಿ ಮಲ್ಗೋಕೆ ಮುಂಚೆ ಯಾವುದೋ ಒಂದು ಕಾರ್ ಬಂದಿನ ಶಬ್ದ ಆಯಿತು. ಯಾವುದೇ ಕಾರ್ ಈ ಮನೆಗೆ ಬರೋವಾಗ ಅದ್ರ ಲೈಟ್ ನನ್ನ ಶೆಡ್ಡಿನ ಕಿಟಕಿ ಒಳಗಡೆ ಬಿದ್ದು ಬರುತ್ತೆ ಸರ್. ಅದೂ ಅಲ್ಲದೆ ಟೇಬಲ್ ಮೇಲೆ ಊಟ ಮಾಡಿದ ಎರಡು ತಟ್ಟೆಗಳು ಇವೆ ಸರ್. ರಾತ್ರಿ ಊಟಕ್ಕೆ ಬಂದ ಫ್ರೆಂಡ್ಸ್ ಮತ್ತೆ ಎಷ್ಟೊತ್ತು ವಾಪಸ್ ಹೋದ್ರು? ಗೊತ್ತಿಲ್ಲ ಸರ್. ನಾನು ಬೆಳಿಗ್ಗೆ ಎದ್ದು ಬಂದಾಗ ಕಾರು ಇರಲಿಲ್ಲ, ಮೇಡಮ್ಮೂ ಇರಲಿಲ್ಲ. ಫೈಲ್ ಇಸ್ ರೆಡಿ ಸರ್. ಕೊಲೆಯಾದ ಆಶಾ ಗಂಡನಿಂದ ಡೈವರ್ಸ್ ತಗೊಂಡಿದ್ಲು. ಫಾರಂ ನೋಡಿಕೊಂಡು ಫಾರಂ ಹೌಸಲ್ಲಿ ಒಬ್ಬಳೇ ಇದ್ಲು. ಅವಳಿಗೆ ಐ ಸೊಸೈಟಿ ಕಾಂಟ್ಯಾಕ್ಟ್ಸ್ ಇತ್ತು, ಹಾಗೂ ಬಾಯ್ ಫ್ರೆಂಡ್ಸ್ ಕೂಡ ಇದ್ರು. ಕೊಲೆ ಮಾಡಿದ ವ್ಯಕ್ತಿ
ರಾತ್ರಿ ಆಶಾ ಫಾರ್ಮ್ಗೆ ಕಾರ್ನಲ್ಲಿ ಬಂದು ಆಶಾ ಜೊತೆ ಊಟ ಮಾಡಿ 11-12 ಗಂಟೆ ಒಳಗೆ ಕೊಲೆ ಮಾಡಿರಬೇಕು. ಇಲ್ಲಿ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇವೆ. ಕೊಲೆಗಾರ ಯಾವುದೇ ಒಂದು ದೊಡ್ಡ ಆಯುಧನ ಉಪಯೋಗಿಸದೆ ಚಿಕ್ಕ ಚಾಕುವಿನ ಥರ ಇರೋ ಬ್ಲೇಡ್ನಲ್ಲಿ ಕುತ್ತಿಗೆ ಮೇಲೆ ಒಂದೇ ಇರ್ತದಿಂದ ಸಾಯಿಸಿದ್ದಾನೆ. ದೇಹದ ಬೇರೆ ಯಾವ ಭಾಗದಲ್ಲೂ ಯಾವುದೊಂದು ಗಾಯನೂ ಇಲ್ಲ. ಅಂದರೆ ಕೊಲೆ ಆಗಬೇಕಾದ್ರೆ ಕೊಲೆಗಾರನ ಜೊತೆ ಜಗಳ ಆಡಿದ್ದು, ಹೊಡೆದಾಡಿದ್ದು, ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಆಗಬೇಕಾದ ಗಾಯಗಳ ಚಿಹ್ನೆ ಕೂಡ ಇಲ್ಲ. ಮನೆಯಲ್ಲಿ ಹಣ ವಸ್ತುಗಳು ಮತ್ತು ಶವದ ಮೇಲೆ ಆಭರಣಗಳು ಹಾಗೆ ಇದ್ವು. ಅಂದರೆ ಹಣಕ್ಕಾಗಿ ಕೊಲೆ ನಡೆದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಬಲಾತ್ಕಾರನೂ ನಡೆದಿಲ್ಲ. ಹಳೆ ದ್ವೇಷದಿಂದ ಕೊಲೆ ಆಗಿದೆ ಅನ್ಸೋಲ್ಲ. ಯಾಕೆಂದರೆ ಅವಳ ವ್ಯವಹಾರಗಳೆಲ್ಲ ಸರಳವಾಗೇ ಇತ್ತು ಮತ್ತು ಸರಳ ಮನಸ್ಸಿನಿಂದಲೇ ಡೈವರ್ಸ್ ಪಡ್ಕೊಂಡಿದ್ಲು. ಅದು ಅಲ್ಲದೆ ಅವನು ಕೊಲೆಯಾದ ರಾತ್ರಿ ಅವನ ಮನೆಯಲ್ಲೇ ಇದ್ದ ಅನ್ನೋದಕ್ಕೆ ಸಾಕ್ಷಿಗಳಿವೆ. ವಿಚಿತ್ರ ಏನಂದರೆ ಶವದ ಮೇಲೆ ಒಂದು ಚೂರು ಬಟ್ಟೆ ಇರಲಿಲ್ಲ ಮತ್ತು ಶವನ ಆ ತರಕಾರಿ ಟ್ರಕ್ನಲ್ಲಿ ಅಡಗಿಸಿಟ್ಟಿದ್ದು. ಯಾವುದೇ ಒಂದು ಕೊಲೆಗೂ ಒಂದು ಉದ್ದೇಶ ಇದ್ದೇ ಇರುತ್ತೆ. ಆದರೆ ಈ ಕೊಲೆಗಾರನ ಉದ್ದೇಶ ಏನು ಅಂತ ತಿಳಿತಾ ಇಲ್ಲ. ಸೊ ವಿಷಯ ಹೀಗಿದೆ. ನಾನು ಅನ್ಕೊಂಡಿದ್ದೆ ನೀವಿಲ್ಲಿ ಸಿಕ್ಕೇ ಸಿಗ್ತೀರಾ ಅಂತ. ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ನೀವೆಲ್ಲಪ್ಪ, ಕೈಗೆ ಸಿಗೋದೇ ಅಪರೂಪ ಆಗೋಗ್ಬಿಟ್ಟಿದೆ. ಯಾವಾಗ ನೋಡಿದ್ರು ಮಡ್ರಾಸು ಬಾಂಬೆ ಅಂತ ಹಾರಾಡ್ಕೊಂಡೇ ಇರ್ತೀರ. ಬೈ ದ ಬೈ, ಮೀಟ್ ಮೈ ಫ್ರೆಂಡ್ ಮಿಸ್ಟರ್ ರಾಜೇಶ್ ಶರ್ಮಾ. ಹಲೋ, ಇಸ್ ಅನ್ ಆರ್ಟಿಸ್ಟ್. ನೈಸ್ ಟು ಮೀಟ್ ರಾಜೇಶ್. ಮೈ ಫ್ರೆಂಡ್ ಕಿರಣ್. ಕಿರಣ್, ರಾಜೇಶ್ ಅವರು ನ್ಯೂಡ್ ಪೇಂಟಿಂಗ್ಸ್ ನಲ್ಲಿ ಎಕ್ಸ್ಪರ್ಟ್. ಸಾಕಷ್ಟು ಅವಾರ್ಡ್ಸ್ ಗಳನ್ನು ತಗೊಂಡಿದ್ದಾರೆ. ಇಸ್ ಇಟ್? ಈ ಎಕ್ಸಿಬಿಷನ್ ಅಲ್ಲೂ ಅವ್ರ ಪೇಂಟಿಂಗ್ಸ್ ಇದೆ. ಸಿ ದಟ್ ಪೇಂಟಿಂಗ್, ಇಟ್ಸ್ ಹಿಸ್. ಆ ನ್ಯೂಡ್ ಪೇಂಟಿಂಗ್ ನಿಮ್ದ? ಯೆಸ್. ಫ್ಯಾಂಟಾಸ್ಟಿಕ್ ಸರ್, ರಿಯಲಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ರಾಜೇಶ್, ನಾನು ಪೇಂಟಿಂಗ್ಸ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತೀನಿ. ಕಿರಣ್ ಫ್ಯಾಷನ್ ಶೋಸ್ ಆರ್ಗನೈಸ್ ಮಾಡ್ತಾನೆ. ಬೈ ದ ಬೈ, ನಾಳೆ ಸಾಯಂಕಾಲ ಚೌಡಯ್ಯ ಹಾಲ್ನಲ್ಲಿ ನನ್ನ ಫ್ಯಾಷನ್ ಶೋ ಇದೆ. ಓ, ನಾನು ಅದನ್ನು ಹೇಳೋದೇ ಮರ್ತುಬಿಟ್ಟಿದೆ. ನಿಮ್ಗೆ ಒಂದು ಟಿಕೆಟ್ ಕೊಡ್ತೀನಿ. ಒಂದು ಟಿಕೆಟು ನಿಮಗೆ, ಇನ್ನೊಂದು ಟಿಕೆಟ್ ನಿಮ್ಮ ವೈಫ್ಗೆ. ಒಂದೇ ಸಾಕು, ನಾನು ಒಬ್ಬನೇ ಇರೋದು. ಓ, ಐ ಸಿ. Thank you. Thank you. See you. Bye. Ladies and gentlemen, Rachna welcomes you to the grand fashion show by the leading models of the city.
ಹಲೋ ಸರ್. ಹಲೋ, ಹೇಗಿತ್ತು ಸರ್ ನಮ್ಮ ಪ್ರೋಗ್ರಾಮು? ಬ್ಯೂಟಿಫುಲ್ ಮಿಸ್ಟರ್ ಕಿರಣ್, ಆ ಕೆಂಪು ಡ್ರೆಸ್ ಹಾಕೊಂಡಿದ್ಲಲ್ಲ ಹುಡುಗಿ, ಆ ಹುಡುಗಿ ಯಾರು? ಅವಳು ಶಿಸ್ಪ್ರಿಯ. ಯು ವಾಂಟ್ ಟು ಮೀಟ್ ಹರ್? ಬನ್ನಿ, ಪರಿಚಯ ಮಾಡಿಸ್ತೀನಿ. ಎಕ್ಸ್ಕ್ಯೂಸ್ ಮೀ ಪ್ರಿಯಾ, ಒನ್ ಸೆಕ್. ಮೀಟ್ ಮಿಸ್ಟರ್ ರಾಜೇಶ್. ಹಲೋ. ಹಲೋ, ವೆರಿ ಗುಡ್ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಪೇಂಟಿಂಗ್ಸ್ ಮಾಡ್ತಾರೆ. ರಾಜೇಶ್ ಮಾತಾಡ್ತಾರೆ, ನಾನು ಸ್ವಲ್ಪ ಗೆಸ್ಟ್ಗಳನ್ನ ಕಳ್ಸಿಕೊಟ್ಟು ಬರ್ತೀನಿ. ಪ್ಲೀಸ್. ಓಕೆ, ಬಾಯ್. ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನೀವೇನು ಓದ್ತಾ ಇದ್ದೀರಾ? ಸ್ಟಡಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ, ಫ್ಯಾಷನ್ ಶೋ ನಲ್ಲಿ ಮಾಡೆಲಿಂಗ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ತುಂಬಾ ಮಾತಾಡೋದಿತ್ತು, ನನ್ನ ಕೆಲಸ ಸಂಬಂಧಪಟ್ಟ ಹಾಗೆ. ನಾಳೆ ಫ್ರೀ ಇದ್ದೀರಾ? ನಾಳೆ ಫ್ರೀಯಾಗೇ ಇದ್ದೀನಿ, ಇರಿ ಕಾರ್ಡ್ ಕೊಡ್ತೀನಿ. ತಗೊಳ್ಳಿ ಸರ್. ಥ್ಯಾಂಕ್ಸ್ ಪ್ರಿಯಾ, ಬೇಗ ರೆಡಿಯಾಗಿ ಹೋಗೋಣ. ಹೋಗೋಣ. ಪ್ರವೀಣ್, ಇವರು ರಾಜೇಶ್ ಅಂತ ಆರ್ಟಿಸ್ಟ್. ಸರ್, ಇವನು ಪ್ರವೀಣ್ ಅಂತ, ನನ್ನ ಫ್ಯಾಮಿಲಿ ಫ್ರೆಂಡು. ಹಲೋ, ನಾನು ರಾಜೇಶ್. ಯಾರು? ಅದೇ ಆರ್ಟಿಸ್ಟ್. ಏನ್ ಸರ್ ಇಷ್ಟು ಬೆಳಿಗ್ಗೆ? ನಿಮ್ಮ ಹತ್ರ ನನ್ನ ಪೇಂಟಿಂಗ್ಸ್ ಬಗ್ಗೆ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿದ್ನಲ್ಲ, ಇವತ್ತು ಮಧ್ಯಾಹ್ನ ಸ್ವಲ್ಪ ಫ್ರೀ ಮಾಡ್ಕೋತೀರಾ? ಎಲ್ಲಿ ಮೀಟ್ ಮಾಡಲಿ ನಿಮ್ಮನ್ನ? ಕವನ್ ಪಾರ್ಕ್ ರೆಸ್ಟೋರೆಂಟ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ. ಓಕೆ, ಬರ್ತೀನಿ. ಓ, ಟೈಮ್ ಆಯ್ತು. ಬಂದ್ಯಾ? ಸಾರಿ ಡಿಯರ್. ಹಾಂ, ರೈಟ್. ಬೇರೆ ದೇಶಗಳಲ್ಲಿ ನನ್ನ ಪೇಂಟಿಂಗ್ಸ್ಗೆ ಸಾಕಷ್ಟು ಒಳ್ಳೆ ಹೆಸರು ಸಿಕ್ಕಿದೆ. ನಾನು ಹಲವಾರು ವಿಷಯಗಳ ಮೇಲೆ ಪೇಂಟಿಂಗ್ ಮಾಡ್ತಾ ಇರ್ತೀನಿ. ನಾನು ಮುಖ್ಯವಾಗಿ ಆರಿಸ್ಕೊಂಡಿರೋ ವಿಷಯ ನ್ಯೂಡಿಟಿ, ಫಿಮೇಲ್ ನ್ಯೂಡಿಟಿ. ಹೆಣ್ಣಿನ ಬೆತ್ತಲೆ ದೇಹ ರಚನೆಯಲ್ಲಿ ಅಡಗಿರುವ ಸೌಂದರ್ಯನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಆ ಎಕ್ಸ್ಪೀರಿಯನ್ಸ್ ದ ರಿಯಲ್ ಬ್ಯೂಟಿ ಆಫ್ ದ ಫಿಮೇಲ್ ನ್ಯೂಟ್. ನಿನ್ನೆ ಫ್ಯಾಷನ್ ಶೋನಲ್ಲಿ ನೋಡಿದ ನಂತರ ನಿಮ್ಮನ್ನ ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಒಂದೆರಡು ಪೇಂಟಿಂಗ್ಸ್ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡೆ. ನಾನು ನಿಮ್ಮನ್ನ ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಮ ದೇಹ ರಚನೆಯಲ್ಲಿ ಇರುವ ಸೌಂದರ್ಯ ನನ್ನ ಮನಸ್ಸಿಗೆ ಬಹಳ ಹಿಡಿಸ್ತು. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಆದ್ರೆ ನಾನು ನ್ಯೂಡಾಗಿ. ಅದರಲ್ಲಿ ತಪ್ಪೇನಿದೆ? ಬ್ಯೂಟಿ ಇಸ್ ದೇರ್ ಟು ಸೀ ಅಂಡ್ ಎಂಜಾಯ್. ನನ್ನ ಚಿತ್ರಗಳಲ್ಲಿ ಸರಳತೆ ಮತ್ತು ಸೌಂದರ್ಯ ಇರುತ್ತೆ. ಈ ಸರಳತೆ ಹದ್ದು ಮೀರಿದಾಗ ಕಾಮ ಉದ್ರೇಕಿಸುವ ವಿಷಯವಾಗುತ್ತೆ. ಅದು ನನ್ನ ವಿಷಯ ಅಲ್ಲ. ನಾನು ಬೆತ್ತಲೆಯಲ್ಲಿ ಸೌಂದರ್ಯ ಮಾತ್ರ ಕಾಣ್ತೇನೆ. ನಾಳೆ ಜನ ನನ್ನ ನೋಡಿ. ನೋಡಿ, ನೀವು ಮಾಡೆಲ್ ಆಗಿ ಶೋ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಬಹಳ ಬೋಲ್ಡ್ ಆಗೂ ಇದ್ದೀರಿ. ದಿಸ್ ಇಸ್ ಆಲ್ಸೋ ಎ ಜಾಬ್ ಆಫ್ ಅನ್ ಆರ್ಟ್. ನೀವು ಒಪ್ಪಿದ್ರೆ ನನ್ನ ಕೆಲಸಕ್ಕೆ ಬಹಳ ಸಹಾಯವಾಗುತ್ತೆ. ಓಕೆ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡೋಣ. ಇವತ್ತು ಸಾಯಂಕಾಲ ನಮ್ಮ ಮನೆಗೆ ಬರ್ತೀರಾ? 4 ಗಂಟೆಗೆ ಬರ್ತೀನಿ. Thank you.
ಬರ್ತೀರೋ ಇಲ್ವೋ ಅಂತ ಹೆದರಿದ್ದೆ. ಮನೆ ಹುಡುಕೋದೇನ್ ತೊಂದರೆ ಆಗ್ಲಿಲ್ಲಲ್ಲ? ಅಡ್ರೆಸ್ ಸರಿಯಾಗಿತ್ತಲ್ಲ, ಯಾರನ್ನು ಕೇಳೋ ಪ್ರಶ್ನೆ ಬರಲಿಲ್ಲ. ಬನ್ನಿ ಪ್ಲೀಸ್, ಕಮ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸ್ವಲ್ಪ ಕಾಫಿ ತರ್ತೇನೆ. ಓಕೆ. ಕಾಫಿ ಪ್ಲೀಸ್. ಥ್ಯಾಂಕ್ ಯು. ನಿಮ್ಮ ಮಿಸ್ಸಸ್ ಮನೇಲಿಲ್ವಾ? ಇಲ್ಲ. ಈ ಮನೇಲಿ ಯಾರ್ಯಾರು ಇದ್ದೀರಾ? ಯಾರೂ ಇಲ್ಲ, ನಾನೊಬ್ನೇ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತೀರಿದ್ರು, 2 ವರ್ಷದಿಂದ ತಾಯಿ ತೀರ್ಕೊಂಡ್ರು. ನೀವು ಮದುವೆ ಮಾಡ್ಕೊಳ್ಳೇ ಇಲ್ವಾ? ಮದುವೆ ಆಗಿತ್ತು, ಆದರೆ ನನಗೂ ಅವಳಿಗೆ ಹೊಂದಾಣಿಕೆ ಆಗಲಿಲ್ಲ. ಅವಳು ನನ್ನಿಂದ ದೂರ ಹೋಗ್ಬಿಟ್ಲು. ನನಗೊಬ್ಬನೇ ಇರೋದಕ್ಕೆ ಭಾಳ ಇಷ್ಟ. ನನ್ನ ಕಲ್ಪನೆಗಳನ್ನ ಅನುಭವಿಸ್ತೀನಿ, ನನ್ನ ಅನುಭವಗಳನ್ನ ಚಿತ್ರಿಸ್ತೀನಿ, ಬೇರೆಯವರು ಆ ಸೌಂದರ್ಯನ ಅನುಭವಿಸ್ಲಿ ಅಂತ. ಬನ್ನಿ ಪ್ರಿಯ, ನಿಮಗೆ ನಾನು ಪೇಂಟಿಂಗ್ಸ್ ತೋರಿಸ್ತೀನಿ. ಇಲ್ಲಿ ಮಾಡೆಲ್ಸ್ನ ಕೂರಿಸಿ ಅಲ್ಲಿ ನಿಂತ್ಕೊಂಡು ಪೇಂಟಿಂಗ್ ಮಾಡ್ತೀನಿ. ಎಲ್ಲ ಪೇಂಟಿಂಗ್ ಮೆಟೀರಿಯಲ್ಸ್, ಇದು ಪೇಂಟಿಂಗ್ ನೈಫ್, ಇದು ಡ್ರೆಸ್ಸಿಂಗ್ ರೂಮ್. ಬ್ಯೂಟಿಫುಲ್. ಪೇಂಟಿಂಗ್ ಮಾಡೆಲಿಂಗ್ ಮಾಡೋದು ನನಗಿದೆ ಹೊಸ ಅನುಭವ. ಸಾಕಷ್ಟು ಫೋಟೋಗ್ರಾಫ್ಸ್ಗೆ ಮಾಡೆಲಿಂಗ್ ಮಾಡಿದ್ದೀನಿ. ಪೇಂಟಿಂಗ್ಸ್ಗೆ ಮಾಡೆಲಿಂಗ್ ಮಾಡೋದ್ರಲ್ಲಿ, ಫೋಟೋಗ್ರಾಫ್ಗೆ ಮಾಡೆಲಿಂಗ್ ಮಾಡೋದ್ರಲ್ಲಿ ಮೇಕಪ್ ಕಾಸ್ಟ್ಯೂಮು ಲೈಟು ಎಲ್ಲ ಒಂದೇ, ಸಮಯ ಒಂದೇ ವ್ಯತ್ಯಾಸ. ಪೇಂಟಿಂಗ್ಗೆ ಮಾಡೆಲಿಂಗ್ ಮಾಡೋರು ಬಹಳ ಹೊತ್ತು ಒಂದೇ ಬಂಗಿಯಲ್ಲಿ ಕೂತಿರ್ಬೇಕಾಗುತ್ತೆ. ಪ್ರಿಯಾ, ನಿಮಗಾಗಿ ಕೆಲವು ಆಭರಣಗಳು ತಂದಿಟ್ಟಿದ್ದೀನಿ. ಕೇವಲ ಆಭರಣಗಳಲ್ಲಿ ಶೃಂಗರಿಸಿ ಪೇಂಟಿಂಗ್ಸ್ ಮಾಡಬೇಕು ಅಂತಿದ್ದೀನಿ. ನೀವು ಆಭರಣ ಹಾಕ್ಕೊಂಡು ಬನ್ನಿ, ನಾನು ಪೇಂಟಿಂಗ್ಸ್ ರೆಡಿ ಮಾಡ್ತೀನಿ.
ಆಯ್ತಾಯ್ತು. ಬನ್ನಿ ನೋಡಿ. ತುಂಬ ಚೆನ್ನಾಗಿದೆ. ಇದಕ್ಕಿನ್ನೂ ಫೈನಲ್ ಟಚ್ಅಪ್ಸ್ ಕೊಡಬೇಕು. ಕೆಲಸ ಮುಗಿಯಿತು, ನೀವು ಬಟ್ಟೆ ಹಾಕೋಗಿ. ಆಗಿದ್ದೆ ಗೊತ್ತಾಗ್ಲಿಲ್ಲ, ಬಹಳ ಹೊತ್ತಾಯ್ತು. ತೋಳೆ ನಿಮ್ ಪೇಮೆಂಟ್. ಥ್ಯಾಂಕ್ ಯು. ನಾನಂತೂ ಅಡಿಗೆ ಮಾಡಿಲ್ಲ, ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹಾಗೆ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಬನ್ನಿ. ಬೇಡಿ, ನನ್ನ ಫ್ರೆಂಡ್ ಡಿನ್ನರ್ ಕರೆದಿದ್ದಾನೆ, ನಾನು ಅವನ ಜೊತೆಲೆ ಹೋಗ್ಬೇಕು. ಡ್ರಾಪ್ ಏನ್ ಬೇಕಾಗಿಲ್ಲ, ನಾನೊಂದು ಆಟೋ ಮಾಡ್ಕೊಂಡು ಹೋಗ್ತೀನಿ. ನೋ ನೋ, ಹೇಗೂ ನಾನು ಊಟಕ್ಕೆ ಹೊರಗೆ ಹೋಗ್ಲೇಬೇಕು, ಹಾಗೆ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಬನ್ನಿ. ಓಕೆ. ಟೈಮ್ಗೆ ಬಂದ್ಬಿಟ್ಟಿಯಾ? ಪ್ರವೀಣ್, ನಾನು ಬಾತ್ರೂಮ್ನ ಸ್ನಾನ ಮಾಡ್ತಿದ್ದೀನಿ, ಬೋಲ್ಟ್ ತೆಗೆದಿರ್ತೀನಿ, ನೀನು 2 ನಿಮಿಷದ ನಂತರ ಬಾ. ಓಕೆ? ಸರ್, ನೀವು ಮತ್ತೆ ಯಾಕೆ ಬಂದ್ರಿ? ನೀವು ಹಾಗೆ ನೋಡ್ಬೇಡಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ದಯವಿಟ್ಟು ನೀನ್ ಬಟ್ಟೆ ಬಿಚ್ಚಾಕು, ಪ್ರಿಯ ಟೌಲ್ ಬಿಚ್ಚಾಕು, ಟೌಲ್ ಬಿಚ್ಚಾಕು. ಸರ್, ಟೌಲ್ ಬಿಚ್ಚಾಕು ಪ್ರಿಯ. Beautiful.
ನೀನು ನಗಬೇಕಾದವಳೆ, ನೀನು ಹೆಂಗಸು, ಎಲ್ಲ ಹೆಂಗಸರಾಗೆ ನನ್ನನ್ನು ನೋಡಿ ನೀನ್ ನಗಬೇಕು. ಆ ನಗು ನನಗ್ ಕೇಳಿಸ್ಬೇಕು. ನಗು ಪ್ರಿಯ, ನಗು 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 ಪ್ರಿಯ, ಯು ಮಸ್ಟ್ ಲಾ. ನೀನ್ ನಗಬೇಕು, ಆ ನಗು ನನಗ್ ಕೇಳಿಸ್ಬೇಕು. Thank you.
ನೋಡು ಎಲ್ರಾಗೆ ನಿನ್ನ ನೋಡಿ ನಕ್ಕಿಯಲ್ಲ. ಹೌದು, ನೀನ್ ನಗ್ಬೇಕಾದವಳೆ. ನೀನ್ ನಗ್ತೀಯ, ನಾನು ಹೀಗೆ ಮಾಡ್ತೀನಿ. ನಾನೀಗ ಮಾಡಬಾರ್ದಲ್ಲ ಅಂದ್ರೆ ನೀನ್ ನಗಬಾರ್ದು. ನೀನ್ ಮತ್ತೆ ಮತ್ತೆ ನಗ್ತೀಯ, ನಾನು ಮತ್ತೆ ಮತ್ತೆ ಹೀಗೆ ಮಾಡ್ತೀನಿ. ನಗಬಾರ್ದು. ಸೈಲೆನ್ಸ್. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕುಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿಗಪ ಮಗರಿಸ ಊದಿದನು. ಬಣ್ಣದ ತಗಡಿನ ತುತ್ತೂರಿ. ಹಲೋ, ಮೇಡಮ್. ಮೇಡಮ್ ಪೊಸಿಷನ್ ಸರಿಯಾಗಿ ಮಾರ್ಕ್ ಮಾಡಿ. ಹಾ, ಹೀಗೆ ನೋಡಿ, ಉದ್ದುದ್ದ. ಹಾ, ಎಸ್. ಫಿಂಗರ್ ಪ್ರಿಂಟ್ಸ್ ಎಲ್ಲ ಸರಿಯಾಗಿ ತಗೋ. ಓಕೆ ಸರ್. ಮತ್ತಿನ್ನೇನು ನೋಡಿದೆ ಸರ್? ನಾನು ಬಂದು ಸೈಕಲ್ ಸ್ಟ್ಯಾಂಡ್ ಹಾಕೋಷ್ಟರಲ್ಲಿ ಆ ಪ್ರವೀಣ್ ಒಳಗಡೆಯಿಂದ ಗಾಬರಿಯಾಗಿ ಓಡ್ ಬಂದ ಸರ್. ಓಡ್ ಬಂದು ಬೈಕಲ್ಲಿ ಫಾಸ್ಟಾಗಿ ಹೊಟ್ಟೋದ, ಮನೆ ಬಾಗಿಲು ತೆಗೆದಿತ್ತು, ಕೂಗದೆ, ಯಾರೂ ಮಾತಾಡಲಿಲ್ಲ. ಒಳಗಡೆ ಹೋಗಿ ನೋಡಿದ್ರೆ ಆ ಹುಡುಗನ ಹೆಸರು ಪ್ರವೀಣ್ ಅಂತ ನಿಮಗೆ ಯಾಕೆ ಗೊತ್ತು? ಮೇಡಮು, ನನ್ನ ಮುಂದೆ ಅವನ್ನ 2-3 ಸಲ ಹಾಗಂತ ಕರೆದಿದ್ದಾರೆ ಸರ್. ಸರ್, ದಿನಾಲು ನಾನು ಬರೋ ಅಷ್ಟರಲ್ಲಿ ಆ ಪ್ರವೀಣ್ ಅಮ್ಮ ಅವ್ರನ್ನ ಜಾಗಿಂಗ್ ಕರ್ಕೊಂಡು ಹೋಗಕ್ಕೆ ಅಂತ ಬರ್ತಾ ಇದ್ದ. ಸರಿ, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿಬಿಟ್ಟು ಹೋಗು. ಸರಿ ಸರ್. ನನಗನ್ಸತ್ತೆ ಆ ಬಾಗಲ್ನಿಂದ ಅವನು. ನಿನಗನ್ಸಿದ್ದಾಗಲೇ ನನಗನ್ಸಾಯ್ತು ಮಂಜಯ್ಯ. ಈ ಮನೆಗೆ ಬರ್ತಿದ್ದ ಪ್ರವೀಣನ ಹುಡುಗನ ಅಡ್ರೆಸ್ ಬೇರೆ ಬರ್ಸ್ನ ತಿಳ್ಕೊಂಡು ನನಗೆ ಇಮಿಡಿಯೇಟ್ ಆಗಿ ತಿಳಿಸ್ಬೇಕು. ಎಸ್ ಸರ್. ಪ್ರವೀಣ್ ಕೊಲೆ. ಚೇಚೆ ಮಿಸ್ಟರ್ ರಾವ್, ನಾನು ನಿಮ್ಮ ಮಗ ಕೊಲೆ ಮಾಡಿದಾನೆ ಅಂತ ಹೇಳಿಲ್ಲ. ಈ ಕೊಲೆ ಸಂಬಂಧಪಟ್ಟ ವಿಷಯದಲ್ಲಿ ಅವನ ಬಸ್ ಸಸ್ಪೆಕ್ಟ್ ಅಂದ್ಮೇಲೆ ಅವನ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅವನ ಕೊಲೆ ಮಾಡದೇ ಇರ್ಬೋದು, ಆದರೆ ಕೊಲೆ ನಡೆದ ಸ್ಥಳದಲ್ಲಿ ಅವನಿದ್ದ. ಹಲೋ. ಹಾಂ ಸರ್, ಇನ್ಸ್ಪೆಕ್ಟರ್ ಪ್ರದೀಪ್ ಇಸ್ ಆನ್ ದ ಲೈನ್.
ಎಸ್ ಸರ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಕೊಲೆ ನಿನ್ನೆ ರಾತ್ರಿ 10 ಗಂಟೆಯಿಂದ 11 ಗಂಟೆ ಒಳಗೆ ನಡೆದಿದೆ. ಕುತ್ತಿಗೆ ಮೇಲೆ ಬಿಟ್ಟು ಬೇರೆ ಯಾವ ಕಡೆನೂ ಗಾಯ ಆಗಿಲ್ಲ. ಪ್ರವೀಣ್ನ ಹುಡುಕ್ತಾ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ ಸರ್. ಓಕೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ರಿಪೋರ್ಟ್ಸ್ನೆಲ್ಲ ನನ್ನ ಟೇಬಲ್ ಕಳಿಸ್ಕೊಟ್ಬಿಡಿ. ಥ್ಯಾಂಕ್ ಯು. ವಾಟ್ ಈಸ್ ದಿಸ್? 10 ದಿವಸದಲ್ಲಿ 2 ಹೆಂಗಸರು ಕೊಲೆ. ಸಿಟಿನಲ್ಲಿ ಜನ ಭಯ ಬಿದ್ದಿದ್ದಾರೆ. ನಾವೇನ್ ಮಾಡ್ತಿದ್ದೀವಿ ಅಂತ ಫೋನ್ ಮೇಲೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ನವೀನ್. ವಾಟ್ ಅಬೌಟ್ ದ ಮರ್ಡರರ್? ಎನಿ ಕ್ಲೂಸ್? ಐ ಆಮ್ ರಿಪೋರ್ಟಿಂಗ್ ಟು ಯು ಸರ್. ಕೊಲೆಗಾರ ಯಾರು ಅಂತ ಗೊತ್ತಾಗಿಲ್ಲ, ಬಟ್ ಐ ಹ್ಯಾವ್ ಕಲೆಕ್ಟೆಡ್ ಸಮ್ ಇನ್ಫಾರ್ಮೇಶನ್ಸ್. ನಿನ್ನೆ ನಡೆದ ಪ್ರಿಯಾಳ ಕೊಲೆ, 10 ದಿನಗಳ ಹಿಂದೆ ನಡೆದ ಆಶಾಳ ಕೊಲೆಯನ್ನು ಒಬ್ಬನೇ ಕೊಲೆಗಾರ ಇಬ್ಬರ ಕುತ್ತಿಗೆನ ಮಾತ್ರ ಕುಯ್ದು ಒಂದೇ ತರ ಕೊಲೆ ಮಾಡಿದ್ದಾನೆ. ಇಬ್ಬರ ಮೇಲೂ ಯಾವ ಅತ್ಯಾಚಾರ ನಡೆದಿಲ್ಲ. 2 ಶವದ ಮೇಲೂ ಒಂದು ಚೂರು ಬಟ್ಟೆ ಇರಲಿಲ್ಲ. ಇಬ್ಬರ ಕೊಲೆನು ಒಂದೇ ತರದ ಆಯುಧದಿಂದ ಮಾಡಲಾಗಿದೆ. ಕೊಲೆ ಆದ ದೇಹದ ಮೇಲೆ ಬೇರೆ ಯಾವ ತರದ ಗಾಯನೂ ಇಲ್ಲ. ಅಂದ್ರೆ ಕೊಲೆ ನಡೆಯುವಾಗ ಯಾವ ಕಿತ್ತಾಟನೂ ಆಗಿಲ್ಲ. ಕೊಲೆಗಾರ ಅವ್ರಿಗೆ ಪರಿಚಯ ಇದ್ದು ಮಾತಾಡ್ತಿದ್ದಾಗ ಅಥವಾ ಸುಮ್ಮನೆ ಕುಳಿತಿದ್ದಾಗ ಅಥವಾ ಮಲಗಿದ್ದಾಗ ಅಥವಾ ಕಟ್ಟಾಕಿ ಕೊಲೆ ಮಾಡಿದ್ದಾನೆ. ಅವನು ಒಂಟಿಯಾದ ಹೆಣ್ಣನ್ನು ಮಾತ್ರ ಕೊಲೆ ಮಾಡಿದ್ದಾನೆ. ಹಣಕ್ಕಾಗಿ ಕೊಲೆ ನಡೆದಿಲ್ಲ. ಕಾಮದ ದಾಹನ ತೀರಿಸ್ಕೊಳ್ಳಕ್ಕೆ ಕೊಲೆ ನಡೆದಿಲ್ಲ. ದೇಶಕ್ಕಾಗಿ ಕೊಲೆ ನಡೆದಿಲ್ಲ. ಕೊಲೆಗೆ ಯಾವ ಒಂದು ದೊಡ್ಡ ಆಯುಧನೂ ಉಪಯೋಗಿಸಿಲ್ಲ. ಕೊಲೆಗಾರ ಸದೃಢನಿದ್ದು ಸ್ವಲ್ಪ ಎತ್ತರವಾಗಿರಬಹುದು. ಒಂದೇ ಎಳೆತಕ್ಕೆ ಕತ್ತು ಇಬ್ಬಾಗವಾಗಿದೆ. ಕೊಲೆಗಾರನ ಹತ್ರ ಮಾರ್ತಿ ಕಾರ್ ಇದೆ. ಅದರ ಟೈರ್ ಮಾರ್ಕ್ ಕೊಲೆಯಾದ ಇಬ್ಬರು ಮನೆ ಮುಂದೆನೂ ಇದೆ. ಫುಟ್ ಪ್ರಿಂಟ್ಸ್ ರಿಪೋರ್ಟ್ ಪ್ರಕಾರ ಕೊಲೆಗಾರ ಯಾವಾಗಲೂ ಲೆದರ್ ಶೂಸ್ ಹಾಕಿರ್ತಾನೆ. ಅದರ ಸೈಜ್ 9 ಇಂಚು. ಅವನ ತೂಕ ಸುಮಾರು 70 ರಿಂದ 80 ಕೆಜಿಗಳಿರಬಹುದು. ವಾಟ್ ಎಲ್ಸ್? ಕೊಲೆಯಾದ ದೇಹದ ಮೇಲೆ ಬಟ್ಟೆ ಇರೋದಿಲ್ಲ. ಯಾಕೆ? ಕೊಲೆಗಾರನ ಉದ್ದೇಶ, ಕೊಲೆಗಾರನಿಗೆ ಇದರಿಂದ ಸಿಗೋ ಲಾಭ, ಕೊಲೆಗಾರ ಯಾರು? ಐ ಮಸ್ಟ್ ಫೈಂಡ್ ಹಿಮ್. ಐ ವಿಲ್ ಫೈಂಡ್ ಹಿಮ್. ಟ್ರೈ ಟು ಫೈಂಡ್ ಹಿಮ್ ಅಟ್ ದ ಅರ್ಲಿಯೆಸ್ಟ್. ಯು ಕ್ಯಾನ್ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಎಸ್ ಸರ್. ಡ್ಯಾಡಿ. ಪ್ರವೀಣ್, ನಿಜವಾಗ್ಲೂ ಈ ಕೊಲೆನ ನಾನು ಮಾಡಿಲ್ಲ ಡ್ಯಾಡಿ, ಪ್ರಾಮಿಸ್. ನನಗೆ ಗೊತ್ತಪ್ಪ ನೀ ಕೊಲೆ ಮಾಡಿಲ್ಲ ಅಂತ. ಅಲ್ಲ, ನೀನೇಕೆ ಹೋಗಿದ್ದೆ ಅಲ್ಲಿಗೆ? ಡ್ಯಾಡಿ, ಪ್ರಿಯಾ ನನ್ನ ಫ್ರೆಂಡು, ನಾನು ಅವಳು ಜಾಗಿಂಗ್ ಹೋಗ್ತಾ ಇದ್ವಿ. ನಿಮಗೆ ಗೊತ್ತಾದ್ರೆ ಬೈತೀರಿ ಅಂತ ನಿನಗೋಸ್ಕರ ಎಲ್ಲ ಕಡೆ ಫೋನ್ ಮಾಡಿದೆ. ಅದಿರ್ಲಿ, ನೀನು ಅಲ್ಲಿ ಏನು ನೋಡಿದೆ ಅಂತ ಇನ್ಸ್ಪೆಕ್ಟರ್ಗೆ ಹೇಳ್ಬಿಡು. ಅಯ್ಯೋ, ನಾನು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ದೀನಿ. ಪೊಲೀಸ್ ಸಹವಾಸ ನಿಮ್ಗೆ ಗೊತ್ತಿಲ್ಲ, ಭಾಳ ಹಿಂಸೆ ಮಾಡ್ತಾರೆ. ನಾನು ಪೊಲೀಸರು ಕೈಗೆ ಸಿಗೋಲ್ಲ, ನಾನು ಬಟ್ಟೆ ತಗೊಳಕ್ಕೆ ಬಂದೆ. ಪ್ರವೀಣ್, ಹೇ ಪ್ರವೀಣ್, ಹುಚ್ಚುತ್ತೆ ಆಡಬೇಡವೋ, ಅವ್ನು ನಿನಗೇನು ಮಾಡಲ್ಲ, ನಾನಿದ್ದೀನಿ ನೋಡು. ಈಗ ನೀನೇನಾದ್ರು ತಲೆಮರೆಸ್ಕೊಟ್ರೆ ಈ ಕೇಸ್ಗೂ ನಿನಗೂ ಏನೋ ಸಂಬಂಧ ಇದೆ ಅಂತ ಅವ್ರಿಗೆ ಅನುಮಾನ ಬರುತ್ತೆ. ಡ್ಯಾಡಿ, ಪೊಲೀಸ್ ಸಹವಾಸ ನಿಮ್ಗೆ ಗೊತ್ತಿಲ್ಲ, ಎನ್ಕ್ವೈರಿ ಮಾಡ್ತೀವಿ ಅಂತ ಕರ್ಕೊಂಡೋಗಿ ಲಾಕಪ್ನೊಳಗೆ ಹೊಡೆಸಾಯಿಸ್ಬಿಡ್ತಾರೆ. ಏ ಪ್ರವೀಣ್, ನೀನು ಹೀಗೆ ಹುಚ್ಚುಚ್ಚಾಗಾಡಿದ್ರೆ ಮುಂದೆ ತೊಂದರೆ ಅನುಭವಿಸ್ಬೇಕಾಗತ್ತೆ. ನೀನು ಕೊಲೆಗಾರ ಅಲ್ಲ ಅಂತ ಅವ್ರು ಚೆನ್ನಾಗಿ ಗೊತ್ತುಕೊಳ್ಳೋ. ಆದರೂ ಅವ್ರ ಡ್ಯೂಟಿ ವಿಚಾರಣೆ ಮಾಡಬೇಕು, ಮಾಡ್ತಾರೆ. ಸುಮ್ಮನೆ ತಲೆಹರಟೆ ಮಾಡಬೇಡ, ನಾನು ಹೇಳ್ದೆ ಕೇಳು. ಏನು ಮಾಡ್ತಾ ಇದ್ದೀಯಾ? ನಾನು ಕೊಲೆ ಮಾಡಿಲ್ಲ, ನನ್ನನ್ನು ಯಾಕೆ ವಿಚಾರಿಸ್ಬೇಕು? ನನಗೇನು ಸಂಬಂಧ? ಡ್ಯಾಡಿ, ಅವ್ರ ಸಹವಾಸನೇ ನನಗೆ ಬೇಡ. ಬೇಡ, ಈ ವಿಷಯ ಎಲ್ಲ ಮುಗಿಲಿ, ಇನ್ಸ್ಪೆಕ್ಟರ್ ನವೀನ್. ಸರ್, ನಾನು ಕೊಲೆ ಮಾಡಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ನನಗೆ ಗೊತ್ತು ಪ್ರವೀಣ್ ನೀನು ಕೊಲೆ ಮಾಡಿಲ್ಲ ಅಂತ. ಆದ್ರೂ ನಿನ್ನ ಈ ಕೊಲೆ ಬಗ್ಗೆ ಕೆಲವು ಪ್ರಶ್ನೆಗಳು ಕೇಳಬೇಕಷ್ಟೇ. ನನ್ನ ಏನು ಕೇಳ್ಬಿಡಿ ಸರ್, ನಂಗೇನು ಗೊತ್ತಿಲ್ಲ ಸರ್. ಸರ್, ನಿಮ್ಗೆ ಫೋನ್ ಮಾಡೋಣ ಅಂತಿದ್ದೆ. ಸರ್, ನಂಗೇನು ಗೊತ್ತಿಲ್ಲ ಸರ್. ಗಾಬರಿ ಆಗ್ಬೇಡ ಪ್ರವೀಣ್, ನಾನು ನಿನ್ಗೇನು ಮಾಡಲ್ಲ. ಸಿದ್ಧಾಂತ್ ಸರ್, ನಾನು ಬಿಟ್ಬಿಡಿ ಸರ್. ಐ ಸರ್, ಸಿದ್ಧಾಂತ್ ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು. ನಿನ್ನೆ ರಾತ್ರಿ ಪ್ರಿಯಾಳ್ ಮನೆಗೆ ಹೋಗಿದ್ಯಾ? ಹೋಗಿದ್ದೆ. ನಿನ್ನೆ ರಾತ್ರಿ ನೀನು? ಮಿಸ್ಟರ್ ರಾವ್, ನಾನು ಕೇಳ್ತಾ ಇರೋದು ಪ್ರವೀಣ್ನ. ಎಷ್ಟೊತ್ತಿಗೆ ಹೋಗಿದ್ದೆ? ಸುಮಾರು 9:30 ಹೋಗಿದ್ದೆ. ಯಾಕೆ ಹೋಗಿದ್ದೆ? ಅವಳು ನನ್ನ ಡಿನ್ನರ್ ಕರೆದಿದ್ಲು. ಅಲ್ಲಿ ಏನಾಡಿತ್ತು? ನಾನು ಒಳಗಡೆ ಹೋಗ್ಲಿಲ್ಲ ಸರ್, ಒಳಗಡೆ ಲೈಟ್ ಉರಿತಾ ಇತ್ತು, ಹೊರಗಡೆ ಬಾಗಿಲು ಹಾಕಿತ್ತು. ನಾನು ಬೆಲ್ ಮಾಡಿದೆ, ಏನೂ ಉತ್ತರನೇ ಬರಲಿಲ್ಲ. ಸ್ವಲ್ಪ ಹೊತ್ತು ನಂತರ ವಾಪಸ್ ಮನೆಗೆ ಬಂದು ಊಟ ಮಾಡಿಕೊಂಡು ಡ್ಯಾಡಿ ಜೊತೆ ಮಲಗಿದೆ. ಇವತ್ತು ಬೆಳಿಗ್ಗೆ ಜಾಗಿಂಗ್ ಅಂತ ಹೋಗಿ ನೋಡಿದ್ರೆ ಕೊಲೆ ಆಗಿದ್ದನ್ನು ನೋಡಿ ನೀನು ಪೊಲೀಸ್ನವ್ರಿಗೆ ತಿಳಿಸ್ದೆ ಅಲ್ಲಿಂದ ಯಾಕೆ ಓಡೋದೆ? ಸುಮ್ಮನೆ ಆ ಕೇಸಲ್ಲಿ ಸಿಕ್ಕಾಕೋಬಾರ್ದು ಅಂತ, ಮತ್ತೆ ಅವಳ ಜೊತೆ ಓಡಾಡೋದು ಗೊತ್ತಾಗಿ ಡ್ಯಾಡಿ ಎಲ್ಲಿ ಬೈದ್ಬಿಡ್ತಾರೋ ಅಂತ. ನಿನ್ನೆ ರಾತ್ರಿ ನೀನು ಡಿನ್ನರ್ಗೆ ಹೋದಾಗ ಅವ್ರ ಮನೆ ಮುಂದೆ ಮಾರ್ತಿ ಕಾರ್ ಏನಾದ್ರೂ ಇತ್ತ? ಯಾವುದೂ ಕಾರ್ ಇರಲಿಲ್ಲ ಸರ್. ಪ್ರಿಯಾಗೋ ನಿನಗೂ ಹೇಗೆ ಪರಿಚಯ?
ನಾವಿಬ್ರು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಸರ್, ಹಾಗಾಗಿ ಪರಿಚಯ. ಅವಳು ಕೊಲೆನ ಯಾರು ಮಾಡಿರಬಹುದು ಅಂತ ನಿನಗೆ ಅನುಮಾನ ಇದೆ? ನನಗೆ ಯಾರ ಮೇಲೂ ಅನುಮಾನ ಬರ್ತಿಲ್ಲ, ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಸರ್. ಓಕೆ ಪ್ರವೀಣ್, ನನಗೇನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಮತ್ತೆ ಬಂದು ನಿನ್ ಕಾಣ್ತೀನಿ. ಸರ್ ಮತ್ತೆ ಯಾಕೆ ಸರ್ ಕಾಣ್ತೀರಾ, ಎಲ್ಲ ಹೇಳ್ಬಿಟ್ಟಿದ್ದೇನಲ್ಲ ಸರ್. ಡೋಂಟ್ ವರಿ, ಚೇರ್ ಅಪ್. ಮಿಸ್ಟರ್ ರಾಜೇಶ್ ಶರ್ಮಾ, ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ರಾಜೇಶ್ ಶರ್ಮಾ, ಮೇ ಐ ಕಮ್ ಇನ್? ಬನ್ನಿ ಪ್ಲೀಸ್, ಕಮ್. ಥ್ಯಾಂಕ್ ಯು. ವಾವ್, ಬೈ ದ ಬೈ, ಮೈ ನೇಮ್ ಇಸ್ ಸುನಿತಾ, ಐ ಎಮ್ ಎ ಮಾಡೆಲ್ ಗರ್ಲ್. ಕ್ಯಾನ್ ಐ ಸಿಟ್ ದೇರ್? ನೋ, ಈ ಕಡೆ ಬನ್ನಿ. ಓಕೆ. ಬನ್ನಿ. ಪ್ಲೀಸ್ ಕಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸ್ವಲ್ಪ ಕಾಫಿ? ಓ ಶೂರ್. ಹಾ, ತರ್ತೇನೆ. ನೀವು ಮಾಡ್ಲಿಂಗ್ ಮಾಡ್ತೀರಾ? ಯಾಕೆ ಮಾಡ್ಬಾರ್ದಾ? ಇಲ್ಲ, ಸುಮ್ಮನೆ ಕೇಳಿದೆ. ನಾನು ಸುಂದರವಾಗಿಲ್ವಾ? ಫಿಗರ್ ಚೆನ್ನಾಗಿಲ್ವಾ? ಮಾಡ್ ಆಗಿದ್ದೀನಿ, ಫ್ಯಾಷನ್ ಶೋಸ್ ನಲ್ಲಿ ಭಾಗವಹಿಸ್ತೀನಿ, ಅಂಡ್ ಎಕ್ಸ್ಪೋಸ್ ಮಾಡೋಕೂ ನಾನ್ ರೆಡಿ. ಬಿಡಿ, ನೀವು ಹಾಗೆಲ್ಲ ಮಾಡಬೇಡಿ. ನೀವು ನ್ಯೂಡ್ ಪೇಂಟಿಂಗ್ಸ್ ಮಾಡ್ತೀರಲ್ವಾ? ಮತ್ತೆ ನಾನು ಮಾಡೆಲ್. ನಿಮ್ ಪೇಂಟಿಂಗ್ಸ್ಗೆ ಮಾಡೆಲ್ ಆಗೋಣ ಅಂತ ಕೇಳೋಕ್ ಬಂದೆ. ಯಾಕೆ, ನಾನ್ ಸರಿ ಹೋಗಲ್ವಾ? ಹಾಗೇನಿಲ್ಲ, ನೀವು ತುಂಬಾ ಸುಂದರವಾಗಿದ್ದೀರಾ, ತುಂಬಾ ಒಳ್ಳೆಯವರು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ನೀವು ಮೂಡ್ ನಲ್ಲಿಲ್ಲ ಅಂತ ಕಾಣತ್ತೆ. ಸಾರಿ ಫಾರ್ ದ ಟ್ರಬಲ್. ಯಾಕೆ, ಮೈ ಹುಷಾರಿಲ್ವಾ? ಹಾಗೇನಿಲ್ಲ, ನನ್ ಫ್ರೆಂಡ್ ನಿಮ್ ಬಗ್ಗೆ ಹೇಳಿದ್ಲು, ಅಡ್ರೆಸ್ ಕೊಟ್ಲು, ಹಾಗೆ ನಿಮ್ಮನ್ನ ಪರಿಚಯ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸಾರಿ, ಐ ಆಮ್ ಐ ಬೋರಿಂಗ್ ಯು? ಮನೇಲಿ ಬೇರೆ ಯಾರಿದ್ದಾರೆ? ಯಾರು ಇಲ್ಲ. ಮನೇಲಿ ಬೇರೆ ಯಾರು ಇಲ್ವಾ? ಇಲ್ಲ, ಬೇರೆ ಯಾರು ಇಲ್ಲ. ಬನ್ನಿ, ಮನೆ ತೋರಿಸ್ತೀನಿ, ಹಾಗೆ ನನ್ನ ಪೇಂಟಿಂಗ್ಸ್ ತೋರಿಸ್ತೀನಿ. ನಾನು ಪೇಂಟಿಂಗ್ಸ್ ಮಾಡೋ ಜಾಗ ಶಾಂತವಾಗಿದೆ. ಶಾಂತವಾಗಿ ಒಬ್ಬನೇ ಇರೋದಂದ್ರೆ ನನಗೆ ಬಹಳ ಇಷ್ಟ. ವಾವ್, ಫ್ಯಾಂಟಾಸ್ಟಿಕ್. ಇಟ್ಟಿದ್ದೆ, ಸೆಲ್ಫ್ ಕುಕಿಂಗ್ ಅಲ್ವಾ. ಇಲ್ಲೇ ಊಟ ಮಾಡಿ, ನನ್ನ ಅಡಿಗೆ ರುಚಿ ನೋಡಿ. ಸ್ವಲ್ಪ ಕಷ್ಟ ಆಗ್ಬೋದು. ಊಟ ಮಾಡಿ. ಇದು ಹಾಕ್ಲಾ? ಊಟ ಮಾಡಿ. ಏನ್ ಹಾಗೆ ನೋಡ್ತಿದ್ದೀರಾ? ಊಟ ಮಾಡಿ.
ಏನಾಯ್ತು ಸುನೀತಾ? ನಾಳೆ ನೀವು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದ್ರೆ ನಿಮ್ದು ಒಳ್ಳೆ ಪೇಂಟಿಂಗ್ ಮಾಡ್ತೀನಿ. ಥ್ಯಾಂಕ್ ಯು. ಜಯ ಸರ್, ನನಗೇನು ಅನ್ನಿಸ್ತಿಲ್ಲ ಸರ್. ನನಗೆ ಅನ್ನಿಸ್ತಾ ಇದೆ ಸರ್. ನಿಮ್ಗೆ ಅನ್ನಿಸ್ತಿದೆ ಸರ್? ನನಗೆ ಅನ್ಸಿದ್ದು ನಾನು ಕೇಳ್ತೀನಿ, ನಿನಗೆ ಅನ್ಸಿದ್ದು ನೀ ಹೇಳು. ಎಸ್ ಸರ್. ಒಬ್ಬ ಮನುಷ್ಯ ಯಾಕೆ ಕೊಲೆ ಮಾಡ್ತಾನೆ? ಏನ್ ಸರ್ ಹೀಗೆ ಕೇಳ್ತೀರಾ? ನಿಮಗ್ ಗೊತ್ತಿಲ್ಲ. ಕೇವಲ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ಅನ್ನಿಸಿದ್ದನ್ನ ಹಣಕ್ಕ ಕೊಲೆ ಮಾಡ್ತಾನೆ, ಒಡವೆಗಾಗಿ ಕೊಲೆ ಮಾಡ್ತಾನೆ, ಭೂಮಿಗಾಗಿ ಕೊಲೆ ಮಾಡ್ತಾನೆ, ವ್ಯಾಪಾರದಲ್ಲಿ ಅನ್ಯಾಯವಾದ್ರೆ ಕೊಲೆ ಮಾಡ್ತಾನೆ, ಶೀಲಕ್ಕ ಕೊಲೆ ಮಾಡ್ತಾನೆ, ಕಾಮಕ್ಕ ಕೊಲೆ ಮಾಡ್ತಾನೆ, ಶೀಲ ಶಂಕಿಸಿ ಕೊಲೆ ಮಾಡ್ತಾನೆ, ಜಗಳದಾಗ ಸಿಟ್ಟು ಮುಂದಾಗ ಕೊಲೆ ಮಾಡ್ತಾನೆ, ಅಧಿಕಾರಕ್ಕ ಕೊಲೆ ಮಾಡ್ತಾನೆ, ರಹಸ್ಯ ಬಯಲಾಬಾರದು ಅಂತ ಕೊಲೆ ಮಾಡ್ತಾನೆ. ಮತ್ತೆ ಕೊಲೆ ಮಾಡ್ತಾನೆ? ಮತ್ತೆ ಪ್ರೀತಿಗಾಗಿ ಕೊಲೆ ಮಾಡ್ತಾನೆ, ಅಸೂಯೆಗಾಗಿ ಕೊಲೆ ಮಾಡ್ತಾನೆ, ಧರ್ಮಕ್ಕಾಗಿ ಮಾಡ್ತಾನೆ, ಅಧರ್ಮಕ್ಕಾಗಿ ಮಾಡ್ತಾನೆ. ಮತ್ತೆ ಮತ್ತ್ಯಾಕೆ ಮಾಡ್ತಾನೆ? ಮತ್ತ್ಯಾಕೆ ಮಾಡ್ತಾನೆ? ತಲೆ ಕೆಟ್ಟಿದ್ರೆ ಮಾಡ್ತಾನೆ. Yes, you are right. Am I right? Sir, ನಾ ರೈಟ್ ಹೇಳಿದ್ನ? ತಲೆ ಕೆಟ್ಟರು ಮಾಡ್ತಾನೆ. ಅಂದ್ರೆ ನಮ್ ಕೊಲೆಗಾರ ತಲೆ ಕೆಟ್ಟಿದ್ದಕ್ಕೆ? ಪರವಾಗಿಲ್ಲ ಕಣ್ಯ, ನಿನಗಿನ್ನೂ ತಲೆ ಸರಿಯಾಗೇ ಇದೆ. ನನ್ನ ತಲೆ ಸರಿಯಾಗೇ ಇದೆ ಸರ್? ನನ್ನ ತಲೆ ಕೆಟ್ಟರು ನಾ ಕೊಲೆ ಮಾಡಲ್ಲ ಸರ್. ಈಗಲ್ಲ ಸರ್, ಯಾವಾಗಲೂ ನಾ ರೈಟೆ. ಆದ್ರೆ ನನಗೆ ಅನ್ಸಿದ್ದನ್ನು ಹೇಳೋಕೆ ನೀವು ಮಂಜಯ್ಯ, ನಾಳೆ ಬೆಳಗ್ಗೆ ಒಬ್ಬ ಒಳ್ಳೆ ಸೈಕಾಟ್ರಿಸ್ಟ್ನ ಅಪಾಯಿಂಟ್ಮೆಂಟ್ ತಗೊಂಡು ಟೈಮ್ ನನಗೆ ತಿಳಿಸು. ಸರಿ ಸರ್. ನೀವು ಹೇಳೋದು ನೋಡಿದ್ರೆ ಕೊಲೆಗಾರ ಒಬ್ಬ ಮೇನಿಯಾಕ್, ಮಾನಸಿಕ ರೋಗಿ ಅನ್ಸತ್ತೆ. ಅವನಿಗೆ ಅನ್ಸೌಂಡ್ ಮೈಂಡ್ ಇದೆ. ಅವನು ಕೊಲೆ ಮಾಡೋ ರೀತಿ ನೋಡಿದ್ರೆ ಅವನು ಸೈಕೋಪ್ಯಾಥಿಕ್ ಡಿವಿಯೇಷನ್ನಿಂದ ಬಳಲ್ತಾ ಇರೋ ಒಬ್ಬ ಪ್ಯಾರಾನೋಯ್ಡ್ ಸಿಜೋಫೋನಿಕ್ ಪೇಷಂಟ್ ಅಂತ ಅನ್ಸುತ್ತೆ. ಅದನ್ನ ಮೂರು ರೀತಿ ವಿಂಗಡಿಸ್ಬೋದು. ಒಂದು ಸೈಕಾಟಿಕ್, ಈ ರೋಗಿ ವಾಸ್ತವಿಕ ಪ್ರಜ್ಞೆ ಕಳ್ಕೊಂಡು ಭ್ರಾಂತಿ ಲೋಕದಲ್ಲಿ ವಸ್ತುಗಳನ್ನ, ವ್ಯಕ್ತಿಗಳನ್ನ, ಶಬ್ದಗಳನ್ನ ಅನುಭವಿಸ್ತಾ ಇರ್ತಾನೆ. ಇವನು ಭ್ರಾಂತಿ ಲೋಕನೇ ವಾಸ್ತವ ಲೋಕ ಅಂತ ಅನ್ಕೊಂಡಿರ್ತಾನೆ. ಎರಡು, ನ್ಯೂರೋಸಿಸ್, ನರಗಳ ದೌರ್ಬಲ್ಯದಿಂದ ಮಾನಸಿಕ ರೋಗಕ್ಕೆ ಬಲಿಯಾಗಿರುತ್ತಾನೆ. ಇವನು ಕೊಲೆ ಮಾಡಬಹುದು. ಮೂರನೇದು ಕ್ಯಾರೆಕ್ಟರ್ ಡಿಸಾರ್ಡರ್, ಇದು ಬಹಳ ಅಪಾಯಕಾರಿ. ಇವನ್ನ ಸೋಷಿಯೋಪಾತ್ ಅಥವಾ ಸೈಕೋಪಾತ್ ಅನ್ಬಹುದು. ಇವನು ನಂಬಲು ಅಸಾಧ್ಯವಾದ ಹಾರರ್ಗಳನ್ನ ಮಾಡ್ತಾನೆ. ಹಿ ಮೇ ಕಮಿಟ್ ಸೀರಿಯಲ್ ಮರ್ಡರ್ಸ್. ಹಿ ವಿಲ್ ಬಿ ಎ ಟೆರರ್. ಯಾಕಂದ್ರೆ ಇವನು ವಾಸ್ತವಿಕ ಜೊತೆ ಸಿಸ್ಟಮ್ಯಾಟಿಕ್ ಆಗಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾನೆ. ಹಲೋ, ರಾಜೇಶ್ ಸ್ಪೀಕಿಂಗ್. ನಾನ್ ಸುನೀತಾ ಮಾತಾಡ್ತಿರೋದು. ಏನ್ ಮಾಡ್ತಿದ್ರಿ? ಏನೂ ಇಲ್ಲ, ಯಾವ್ದೋ ಒಂದು ಕ್ಯಾನ್ವಾಸ್ ವರ್ಕ್ ಕಂಪ್ಲೀಟ್ ಮಾಡ್ತಿದ್ದೆ. ಏನ್ ವಿಶೇಷ? ಇವತ್ ಸಾಯಂಕಾಲ ನಮ್ ಜೊತೆ ಡಿನ್ನರ್ಗೆ ಬನ್ನಿ. ನನ್ ಫ್ರೆಂಡ್ ಬಾಂಬೆಯಿಂದ ಬಂದಿದ್ದಾಳೆ, ಅವಳಿಗೆ ನಿಮ್ ಬಗ್ಗೆ ಹೇಳಿದ್ದೆ, ನಿಮ್ಮನ್ನು ಕರ್ಕೊಂಡ್ ಬಾ ಅಂತ ಹೇಳಿದ್ಲು. ಹಾಲಿಡೇ ಏನಲ್ಲಿ ಬರ್ತೀರಾ ಅಲ್ವಾ? ಸರಿ ಬರ್ತೀನಿ. ಬಾಯ್. ಅಮ್ಮ, ನಾನಿವತ್ತು ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಅದೇ ಕಲ್ಪನಾ ಬಂದಿದ್ಲಲ್ಲ, ಅವಳ ಜೊತೆ. ನನ್ನನ್ನು ಊಟ ಕಾಯ್ಬೇಡ. ಸುನೀತಾ,
ರಾತ್ರಿ ಡಿನ್ನರ್ ಮುಗಿಸಿ ಬೇಗ ಮನೆಗೆ ಬಂದ್ಬಿಡು. ಹೆಣ್ಣು ಮಕ್ಕಳು ಹೊರಗಡೆ ತಿರ್ಗಾಡ್ಬಾರ್ದು. ಅಮ್ಮ, ನಾನ್ ನಿನ್ ಗಂಡ ಮಗು ಅಲ್ವಾ, ನನ್ನ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಪೇಪರ್ ಓದಿದ್ಯೋ ಇಲ್ವೋ, ಸಿಟಿನಲ್ಲಿ ಹೆಣ್ಮಕ್ಳು ಕೊಲೆ ಆಗ್ತಿವೆ. ಅಮ್ಮ ಪ್ಲೀಸ್. ಓಕೆ, ಬೇಗ ಬಂದ್ಬಿಡಮ್ಮ. ಥ್ಯಾಂಕ್ ಯು ಅಮ್ಮ. ಹೌದು ಕಣೆ, ಎಷ್ಟು ದಿನ ಆಯ್ತಲ್ಲ. ಹಲೋ ಹಲೋ, ಮೀಟ್ ಮಿಸ್ಟರ್ ರಾಜೇಶ್. ಕಲ್ಪನಾ, ಹಲೋ. ಸುನೀತಾ ನಿಮ್ ಬಗ್ಗೆ ಎಲ್ಲ ಹೇಳಿದಳೆ, ನನ್ ಪೇಂಟಿಂಗ್ಸ್ ಅಂದ್ರೆ ಬಹಳ ಇಷ್ಟ. ರಾಜೇಶ್, ಕಲ್ಪನಾ ಮತ್ತೆ ನಾನು ಕ್ಲಾಸ್ಮೇಟ್ಸ್. ನಂತರ ಅವಳು ಬಾಂಬೆಗೆ ಹೋಗಿ ಮಾಡೆಲ್ ಆದ್ಲು, ಆಡ್ ಫಿಲ್ಮ್ಸ್ ಕೂಡ ಮಾಡ್ತಿದ್ದಾಳೆ. ನಾಳೆ ಏನೋ ಶೂಟಿಂಗ್ ಅಂತೆ, ಮೈಸೂರು ಬೇರೆ ಹೋಗ್ಬೇಕು ಅಂತಿದ್ದಾಳೆ. ಸುನೀತಾ, ಇವತ್ತು ನಿನ್ ಟೇಸ್ಟ್ ಪ್ರಕಾರ ಆರ್ಡರ್ ಮಾಡು, ಬಿಲ್ ನಾನು ಕೊಡ್ತೀನಿ. ಓಕೆ. ಫಾರ್ ದ ಡಿನ್ನರ್. ಇಟ್ಸ್ ಆಲ್ ರೈಟ್. ರಾಜೇಶ್, ನನ್ನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀರಾ? ಇವಳಂತೂ ಇಲ್ಲೇ ಇರ್ತಾಳೆ. ಓ ಶೂರ್. ಓಕೆ, ಬಾ ಹೋಗೋಣ. ಸುನೀತಾ, ನೀವು ಸೀರೆ ಉಟ್ಕೊಂಡ್ರೆ ತುಂಬಾ ಲಕ್ಷಣವಾಗಿ ಕಾಣ್ತೀರಾ. ನಿಮ್ಮನ್ನ ನಾನು ಸೀರಿಯಲ್ ನೋಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೈ ಪ್ಲೇಜರ್. ಬಾಯ್ ರಾಜೇಶ್. ಗುಡ್ ನೈಟ್. ಗುಡ್ ನೈಟ್. ಬನ್ನಿ. ಕೂತ್ಕೊಳ್ಳಿ. ರಾಜೇಶ್, ಏನ್ ವಿಷಯ? ಒಬ್ಳೆ ಆಗ್ತೀನಿ, ಕಂಪನಿ ಕೊಡೋಣ ಅಂತ ಬಂದಿದ್ದೀರಲ್ವಾ? ನನಗೂ ಯಾವಾಗ್ಲೂ ಒಬ್ಳೆ ಇರೋದು ಅಂದ್ರೆ ಬೇಜಾರು. ಐ ಆಲ್ವೇಸ್ ಲೈಕ್ ಕಂಪನಿ. ನೀನೀಗ ನಗಬೇಕು. ನಾನ್ ನಕ್ರೆ ನಿಮಗ್ ಮೂಡ್ ಬರುತ್ತಲ್ವಾ? ಜೋರಾಗಿ.
ನೀ ನನ್ನ ನೋಡಿ ಯಾಕೆ ನಕ್ಕೆ? ನೀ ನಕ್ಕೆ ಅದಕ್ಕೆ ನಾನು ನಿನ್ನಗದೆ ಇದ್ದಂಗ ಮಾಡಿಬಿಟ್ಟೆ. ನೀ ನಿನ್ನಗಬಾರ್ದು. ಹಾಡಾಡೋಣ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ವಿಭಾಗದ ತನಿಖಾಧಿಕಾರಿಗಳಾದ ಶ್ರೀಯುತ ನವೀನ್ ರವರು ತಮ್ಮನ್ನು ಪ್ರೇಕ್ಷಿಸಿ ಸೂಚನೆಗಳನ್ನು ನೀಡಲಿದ್ದಾರೆ. ನಮಸ್ಕಾರ. ನಗರದಲ್ಲಿ ಇತ್ತೀಚೆಗೆ ಎರಡು ಹೆಣ್ಣು ಮಕ್ಕಳ ಕೊಲೆ ಸಂಬಂಧವಾಗಿ ಜನರಲ್ಲಿ ಭೀತಿ ಉಂಟಾಗಿದೆ. ಇದನ್ನು ಪತ್ರಿಕೆಯವರು ಇನ್ನೂ ರಂಜಿಸಿ ಬರೆದಿದ್ದಾರೆ. ಜನತೆ ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮ ಪೊಲೀಸ್ ಇಲಾಖೆಯವರು ಕೊಲೆಗಾರನ ಪತ್ತೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವನ ಬಗ್ಗೆ ಕೆಲವು ಸುಳಿವು ಸಿಕ್ಕಿದೆ. ಇಷ್ಟರಲ್ಲೇ ಅವನ ಬಂಧಿಸುವ ಸಾಧ್ಯತೆಗಳಿವೆ. ನಗರದ ಜನತೆಗೆ ನಮ್ಮ ಇಲಾಖೆಯವರು ತಿಳಿಸುವುದೇನೆಂದರೆ, ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಮನೆಯಲ್ಲಿ ಒಬ್ಬರೇ ಇರುವ ಹೆಣ್ಣು ಮಕ್ಕಳಿಗೆ ಮನೆಗೆ ಅಪರಿಚಿತ ವ್ಯಕ್ತಿ ಬಂದಾಗ ಅವನಿಗೆ ಸಲೀಸಾಗಿ ಒಳಗೆ ಬರಲು ಅವಕಾಶ ಮಾಡಿಕೊಡುದು. ಯಾರೇ ಅಪರಿಚಿತ ವ್ಯಕ್ತಿ Please connect me to the TV station. Yeah. ಅವನ ಬಗ್ಗೆ ಕೆಲವು ಕ್ಲೂಸ್ ಎಲ್ಲ ಸಿಕ್ಕಿದೆ. ಆದಷ್ಟು ಬೇಗ ಸರ್, ನಿಮಗೆ ಫೋನ್ ಇದೆ. ಇನ್ಸ್ಪೆಕ್ಟರ್ ನವೀನ್ ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಹಾಲಿಡೇ ಇನ್ ಹೋಟೆಲ್ ರೂಮ್ ನಂಬರ್ 119 ಅಲ್ಲಿ ಒಂಟಿ ಹುಡುಗಿ ಇದ್ದಾಳೆ, ಅವಳಿಗೆ ಪ್ರೊಟೆಕ್ಷನ್ ಕೊಡಬೇಕು. ರೈ, ಸಿಟಿಲಿ ಸಾವಿರಾರು ಜನ ಒಬ್ಬರೇ ಇರ್ತಾರೆ, ಎಲ್ರಿಗೂ ಪ್ರೊಟೆಕ್ಷನ್ ಕೊಡೋಕ್ಕಾಗತ್ತಾ? ಸರಿ, ಯಾರು ನೀವು ಮಾತಾಡೋದು? ಹಲೋ ಹಲೋ, ಜನ ಎಷ್ಟು ವಿಚಿತ್ರವಾಗಿದ್ದಾರೆ ನೋಡಿ. ನಾನು ಈಗ ಕೊಟ್ಟ ಟಿವಿ ಪ್ರೋಗ್ರಾಮ್ ನೋಡಿ, ಒಂದು ಹುಡುಗಿ ಒಬ್ಬಳೇ ಇದ್ದಾಳೆ, ಪ್ರೊಟೆಕ್ಷನ್ ಕೊಡಿ ಅಂತ ಇಲ್ಲಿಗೆ ಫೋನ್ ಮಾಡಿದ್ದಾರೆ. ಈ ಜನರೇ ಹೀಗೆ. ಸಿ ಸರ್. ಓಕೆ ಮಂಜಯ್ಯ. ಸರ್, ಈ ಥರ ಫೋನ್ ಮಾಡೋದು ಒಂಥರ ಕ್ರೇಜಿ ಅಲ್ಲ? ಹೌದು, ಒಂಥರ ಕ್ರೇಜೇ. ಕ್ರೇಜ್ ಅಂದರೆ ಒಂಥರ ಹುಚ್ಚುತನ. ಹುಚ್ಚುತನ ಯಾರು ಮಾಡ್ತಾರೆ? ಹುಚ್ಚರು. ಕರೆಕ್ಟ್. ಯಾವುದಕ್ಕೂ ಹಾಲಿಡೇನ ಹೋಟ್ಲಿಗೆ ಫೋನ್ ಮಾಡಿ
ರೂಮ್ ನಂಬರ್ 119 ನಲ್ಲಿ ಯಾರಿದ್ದಾರೆ ಅಂತ ವಿಚಾರಿಸು. ನಾ ಜೀಪಲ್ಲಿ ಕೂತಿರ್ತೇನೆ. ಓಕೆ ಸರ್. ಹೋಟೆಲ್ ರೂಮ್ ನಂಬರ್ 109 ಮಿಸ್ ಕಲ್ಪನಾ ಫ್ರಮ್ ಬಾಂಬೆ. ಮಿಸ್ ಕಲ್ಪನಾ ಫ್ರಮ್ ಬಾಂಬೆ. ಕಮ We'll be right back.
ಐ ಎಮ್ ಇನ್ಸ್ಪೆಕ್ಟರ್ ನವೀನ್ ಫ್ರಮ್ ಕ್ರೈಮ್ ಬ್ರಾಂಚ್. ಪ್ಲೀಸ್ ಸರ್. 119 ಅಲ್ಲಿ ಯಾರಿದ್ದಾರೆ? ಮಿಸ್ ಕಲ್ಪನಾ ಫ್ರಮ್ ಬಾಂಬೆ. ರೂಮಲ್ಲಿದ್ದಾರಾ? ಇದ್ದಾರೆ. ಆಗ್ಲೇ ಮೇಲ್ ಹೋಗಿದ್ದೆ ನೋಡಿದೆ. ಇಟ್ ಇಸ್ ಟೂ ಅರ್ಜೆಂಟ್, ಟ್ರೈ ಒನ್ಸ್ ಅಗೇನ್. ನೋಡ್ತೀನಿ, ಗಿವ್ ಎ ಲಾಂಗ್ ರಿಯಲ್ಸ್. ಈಗಿನ ಕೈ ಇರ್ಲಿಲ್ಲ, ರೂಮಲ್ಲೇ ಇದ್ದಾರೆ, ಬಾತ್ರೂಮ್ಗೆ ಹೋಗಿರ್ಬೋದು. ಇದೆ ಸರ್, ಆದ್ರೆ ಮ್ಯಾನೇಜರ್ ಪರ್ಮಿಷನ್ ಬೇಕು. ಯು ಪ್ಲೀಸ್ ಕಾಲ್ ಯುವರ್ ಮ್ಯಾನೇಜರ್. ಐ ಸೇ ಎಸ್. ವಾಟ್ ಇಸ್ ದ ಪ್ರಾಬ್ಲಮ್ ಸರ್? ಇವರು ಇನ್ಸ್ಪೆಕ್ಟರ್ ನವೀನ್ ಅಂತ. ರೂಮ್ ನಂಬರ್ 119 ಡುಪ್ಲಿಕೇಟ್ ಕೀ ಬೇಕಂತ. ಯಾಕೆ? ಇನ್ಸ್ಪೆಕ್ಟರ್ ನವೀನ್ ಕಾಲಿಂಗ್ ಫ್ರಮ್ 119. ಈ ಫ್ಲೋರ್ ಇನ್ಚಾರ್ಜ್, ಸೂಪರ್ವೈಸರ್ಸ್, ಬಾಯ್ಸ್ ಎಲ್ಲರನ್ನ ಮೇಲೆ ಕಳಿಸಿ, ಹಾಗೆ ಪೊಲೀಸ್ ಕಂಟ್ರೋಲ್ ರೂಮ್ ಕೊಡಿ. ಇನ್ಸ್ಪೆಕ್ಟರ್ ಯು ಸ್ಟೇ ಹಿಯರ್. ನೋಡಿ, ನಿಮ್ ಸೆಕ್ಯೂರಿಟಿ ಇಲ್ಲಿ ನಿಲ್ಸಿ, ಯು ಕಮ್ ವಿತ್ ಮಿ. ಓಕೆ ಸರ್. ಸರ್, ಆ ರೂಮ್ ಮುಂದೆ ನಾನು ಬರ್ತಾ ಇರಬೇಕಾದ್ರೆ ಒಳಗಡೆ ನಗ್ತಾ ಇರೋ ಶಬ್ದ ಕೇಳಿಸ್ತು ಸರ್. ಇಲ್ಲಿ ಸಾಧಾರಣವಾಗಿ ಒಳಗಡೆಯಿಂದ ಹೊರಗಡೆಗೆ, ಹೊರಗಡೆಯಿಂದ ಒಳಗಡೆಗೆ ಶಬ್ದ ಕೇಳಿಸೋದೇ ಇಲ್ಲ ಸರ್. ನನಗೆ ಬಾಗಿಲು ಮುಂದೆನೆ ಶಬ್ದ ಕೇಳಿಸ್ತು ಅಂದ್ರೆ ಅವ್ರು ಒಳಗಡೆ ಜೋರಾಗಿ ನಗ್ತಾ ಇದ್ರು ಸರ್. ಒಳಗಡೆ ನಗ್ತಾ ಇದ್ದಿದ್ದು ಒಬ್ರೇನಾ ಅಥವಾ? ಇಲ್ಲ ಸರ್, ಮೇಡಮ್ ಒಬ್ರೇ ನಗ್ತಾ ಇದ್ರು ಸರ್. ಅವಾಗ ಎಷ್ಟು ಗಂಟೆ ಆಗಿತ್ತು? 1 ಗಂಟೆ ಮುಂಚೆ ಸರ್, ನಾನ್ ಕೆಳಗಡೆ ಬಂದೆ, ಆಗ ನೀವು ಟಿವಿನಲ್ಲಿ ಮಾತಾಡ್ತಾ ಇದ್ರಿ ನೋಡಿ. ಆಗ ಸರ್, ಇವರು ಡೋರ್ಮ್ಯಾನ್ ಬಾಲರಾಜ್ ಅಂತ ನಾನು ವಿಚಾರಿಸಿದೆ. ಇವರೊಬ್ಬ ಸಂಶಯಾಸ್ಪದ ವ್ಯಕ್ತಿ ನೋಡಿದ್ದಾರೆ. ಹೌದು ಸರ್, ಒಬ್ಬ ವ್ಯಕ್ತಿ 1 ಗಂಟೆಯಲ್ಲಿ 3 ಸಲ ಒಳಗಡೆ ಹೋಗಿ ಹೊರಗೆ ಬಂದಿದ್ದಾನೆ. ಅವನ ಇದಕ್ಕೆ ಮೊದಲು ನೀನ್ ನೋಡಿದ್ಯಾ? ಇಲ್ಲ ಸರ್, ಅವನು ನಮ್ಮ ಹೋಟ್ಲಿಗೆ ರೆಗ್ಯುಲರ್ ಕಸ್ಟಮರ್ ಅಲ್ಲ. ಅವನೇನ್ ಬಟ್ಟೆ ಹಾಕೊಂಡಿದ್ದ? ಬಿಳೆ ಬೂಟು, ಬಿಳೆ ಪ್ಯಾಂಟು, ಬಿಳೆ ಕೋಟು. ಒಂಥರ ವಿಚಿತ್ರವಾಗಿದ್ದಾನೆ ಸರ್. ಮತ್ತೆ ಅವನ್ನ ನೀನ್ ನೋಡಿದ್ರೆ ಅಥವಾ ಅವನ್ ಫೋಟೋ ನೋಡಿದ್ರೆ ಗುರ್ತು ಹಿಡಿತೀಯಾ? ಗುರ್ತು ಹಿಡಿತೀನಿ ಸರ್. ಕಮಾನ್, ಛೇ, ಇಟ್ ಶೇಮ್ ಆನ್ ಅವರ್ ಪಾರ್ಟ್. 15 ದಿವಸಗಳಲ್ಲಿ ಒಂದೇ ರೀತಿಯಲ್ಲಿ 3 ಹೆಂಗಸರು ಕೊಲೆ. ಕೊಲೆಗಾರ ಯಾರು ಅಂತ ಗೊತ್ತಿಲ್ಲ, ಅವನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಜನಗಳು ನಮ್ಮ ಬಗ್ಗೆ ವಿಶ್ವಾಸ ಕಳ್ಕೊತಾ ಇದ್ದಾರೆ.
ಮಿಸ್ಟರ್ ಸುಭಾಷ್. ಎಸ್ ಸರ್. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ಕ್ವಾಡ್ ವಿಂಗ್ ಆರ್ಗನೈಸ್ ಮಾಡಿಸಿ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ನನಗೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಮಾಡಿಕೊಡಿ. ಜಸ್ಟ್ 10 ಡೇಸ್. ಮಿಸ್ಟರ್ ನವೀನ್, ಯು ಆರ್ ಪ್ರೂವಿಂಗ್ ಯುವರ್ ಸೆಲ್ಫ್ ಯೂಸ್ಲೆಸ್. ಕೇವಲ 10 ದಿನಗಳು ಮಾತ್ರ. ಐ ವಿಲ್ ಪ್ರೂವ್ ಮೈ ಸೆಲ್ಫ್, ಇಫ್ ನಾಟ್ ಐ ವಿಲ್ ರಿಸೈನ್. ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಸ್ಕ್ವಾಡ್ ಆರ್ಗನೈಸ್ ಮಾಡಿ, ಆಪರೇಟ್ ಮಾಡಿ. Thank you.
I want to kill you. I will kill you. I will kill you. Huh? Oh. 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 I'm sorry. Oh. ನಂಬೋಕೆ ಆಗ್ತಿಲ್ಲ ರಾಜೇಶ್. ನಾವತ್ತು ಊಟ ಮಾಡಿ ಮಾತಾಡಿಸಿ ಬಂದಿದ್ದೆ ಕೊನೆ ಆಯ್ತು. ಆದ್ರೆ ಅವಳು ಯಾಕೆ ಕೊಲೆ ಆಗ್ಬೇಕು? ಅವಳು ಬಾಂಬೆ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನನಗ್ ತಿಳಿದಿರೋ ಹಾಗೆ ಅವಳು ತುಂಬಾ ಒಳ್ಳೆ ಹುಡುಗಿ. ನಿಜವಾಗ್ಲೂ ಒಳ್ಳೆವಳು, ಹಾಗೆ ಸುಂದರವಾಗೂ ಇದ್ಲು. ಅವಳ ನಗು ಕೂಡ ಬಹಳ ಸುಂದರವಾಗಿತ್ತು. ಹಲೋ, ನಿಮ್ಮಿಂದ ನಂಗೊಂದು ಕೆಲಸ ಆಗಬೇಕಾಗಿತ್ತು. 2 ವರ್ಷಗಳಿಂದ ಬಿಡುಗಡೆ ಆಗಿರೋ ಕೈದಿಗಳು, ಅದರಲ್ಲೂ ಕೊಲೆಗೆ ಸಂಬಂಧಪಟ್ಟವರು ಡೀಟೇಲ್ಸ್ ಅಂಡ್ ಲೀಸ್ಟ್, ಹಾಗೂ ಅಬ್ನಾರ್ಮಲ್ ಕಂಡೀಷನ್ ಆಗಿ ಮಾನಸಿಕ ರೋಗದ ಟ್ರೀಟ್ಮೆಂಟ್ ಆಗಿದ್ದ ಕೈದಿಗಳ ಡೀಟೇಲ್ಸ್ ಅಂಡ್ ಲೀಸ್ಟ್ ಇಮಿಡಿಯೇಟ್ ಆಗಿ ನನಗೆ ಬೇಕು. ಸರಿ ಸರ್, ಕೊಡ್ತೀನಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಐ ಆಮ್ ಇನ್ಸ್ಪೆಕ್ಟರ್ ನವೀನ್ ಫ್ರಮ್ ಕ್ರೈಮ್ ಬ್ರಾಂಚ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಡಾಕ್ಟರ್. ಇತ್ತೀಚೆಗೆ ನೀವು ಟ್ರೀಟ್ ಮಾಡಿದ ಅಥವಾ ಮಾಡ್ತಾ ಇರೋ ರೋಗಿಗಳಲ್ಲಿ ಕೊಲೆ ಮಾಡಬೇಕು, ಹಿಂಸೆ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡಿರೋ ಪೇಷಂಟ್ಸ್ಗಳ ಲಿಸ್ಟ್ ಬೇಕು. ಅದರಲ್ಲೂ ಈ ಭಾವನೆ ಉತ್ಕರ್ಷಕ್ಕೆ ಮುಟ್ಟಿರೋ ಪೇಷಂಟ್ಗಳ ಪೂರ್ತಿ ವಿವರ ನನಗೆ ಬೇಕು. ಈಗ ಟ್ರೀಟ್ ಮಾಡ್ತಿರೋ ಪೇಷಂಟ್ಗಳಲ್ಲಿ ಈ ಭಾವನೆ ಇರೋರು ಯಾರೂ ಇಲ್ಲ ಅಂತನ್ಸುತ್ತೆ. ಯಾವುದಕ್ಕೂ ಪರಿಶೀಲನೆ ಮಾಡಿ ತಿಳಿಸ್ತೀವಿ. ನಾವು ಮಾಡ್ತಾ ಇರೋ ಈ ಆಪರೇಷನ್ಗೆ ಆಪರೇಷನ್ ಸೈಕೋಪಾತ್ ಅನ್ನೋ ಕೋಡ್. ಪ್ರತಿಯೊಬ್ಬರು ಈ ಶಬ್ದನ ಉಪಯೋಗಿಸ್ಬೇಕು. ಪ್ರತಿಯೊಬ್ಬರಿಗೂ ಒಂದು ಮೋಟರ್ ಸೈಕಲ್, ವೈರ್ಲೆಸ್ ಸೆಟ್ ಹಾಗೂ .32 ಪಿಸ್ತೂಲ್ ಅಥವಾ ರಿವಾಲ್ವರ್ ಇರುತ್ತೆ. ನಿಮಗೆ ಕೊಟ್ಟಿರೋ ಜ್ಯೂರಿಸ್ಡಿಕ್ಷನ್ ಅಲ್ಲಿ PC ಗಳು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲವಂತ ನೀವು ನೋಡ್ಕೊಳ್ಬೇಕು. ಯಾರೇ ಸಂಶಯಾಸ್ಪದ ವ್ಯಕ್ತಿ ಕಾಣಿಸಿದ್ರು ಸರಿಯಾಗಿ ವಿಚಾರಣೆ ಮಾಡಿ ಸಂಶಯ ಬಂದ್ರೆ ಕೂಡಲೇ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕಳಿಸ್ಬೇಕು. ಯು ಶುಡ್ ಹ್ಯಾಂಡಲ್ ದಿಸ್ ವೆರಿ ಕೇರ್ಫುಲಿ. ಕೊಲೆಗಾರ ರಾತ್ರಿ ಹೊತ್ತಿನಲ್ಲೇ ಕೊಲೆ ಮಾಡ್ತಾನೆ. ಒಂಟಿಯಾಗಿರೋ ಹೆಂಗಸನ್ನು ಮಾತ್ರ ಕೊಲೆ ಮಾಡ್ತಾನೆ. ಮಾರ್ತಿ ಕಾರಲ್ಲಿ ಓಡಾಡ್ತಾನೆ. ಕೊಲೆನ ಚಿಕ್ಕ ಚಾಕುವಿಂದ ಮಾಡ್ತಾನೆ. ಕನ್ನಡ ಇಂಗ್ಲಿಷ್ ಮಾತಾಡ್ತಾನೆ. ಎತ್ತರವಾಗಿ ದಷ್ಟಪುಷ್ಟವಾಗಿದ್ದಾನೆ. ತಲೆ ಕೂದಲನ್ನ ಹಿಂದಕ್ಕೆ ಬಾಚ್ತಾನೆ. ದೀಸ್ ಆರ್ ಆಲ್ ದ ಕ್ಲೂಸ್. ಯು ಶುಡ್ ಆಲ್ ಬಿ ಅಲರ್ಟ್ ಅಂಡ್ ಸ್ಮಾರ್ಟ್. ಗುಡ್ ಲಕ್ ಟು ಯು ಆಲ್. ಹೌದು, ನಾನ್ ನಿನ್ ಮಾತು ಕೇಳ್ಬೇಕಿತ್ತು. ಅವತ್ ನಾನ್ ನಿನ್ ಮಾತು ಕೇಳಿದ್ರೆ ಎಷ್ಟು ಸುಂದರವಾಗಿರ್ತಿತ್ತು. ನೀನ್ ಎಷ್ಟು ಒಳ್ಳೆಯವಳು. ನಾನ್ ನಿನ್ ಮಾತು ಕೇಳ್ಬೇಕಿತ್ತು. ಇವರೆಲ್ಲ ನನ್ನನ್ನು ನೋಡಿ ನಗ್ತಾರೆ. ಯಾಕೆ ನಗ್ಬೇಕು? ತಪ್ಪಲ್ವಾ? ಅದಕ್ಕೆ ನಾನು ಇವರೆಲ್ಲ ನಗದೆ ಇದ್ದಂಗೆ ಮಾಡ್ಬಿಡ್ತೀನಿ. ನಿನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ನನ್ನ ಜೊತೆಯಲ್ಲೇ ಇರು. ನಂಗೆ ನಿದ್ದೆ ಬರ್ತಾ ಇದೆ. ಬಾ ಹಿಂಗಿಂಗ್ ಮಾಡ್ಬಾ, 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 ಹಿಂಗಿಂಗ್ ಮಾಡ್ಬಾ. ತಗೊಳ್ಳಿ, 2 ತಗೋತೀನಿ. ತಗೊಳ್ಳಿ. ಹ್ಮ್, ಸರಿ ಸರಿ ಸರಿ.
ಅನಿಲ್ ಟಿಂಗಿ ಟಕ್ಕಿ ಟಿಂಗಿ ಟಕ್ಕಿ ಟಿಂಗಿ ಟಕ್ಕಿ ಟಿಂಗಿ ಟಕ್ಕಿ ಟಿಂಗಿ ಟಕ್ಕಿ ಅನಿ ನಿನಗೆ ನಿದ್ದೆ ಓಡಾಡೋ ಕಾಯಿಲೆ ಇದೆಯಾ? ಏನಿದು ವಿಚಿತ್ರವಾಗಿ ಕೇಳ್ತಾ ಇದೆಯಲ್ಲ, ಸಬ್ಜೆಕ್ಟ್ ಚೇಂಜ್ ಮಾಡ್ಬಿಟ್ಟೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಓಕೆ ಓಕೆ, ಒಂದ್ ವೇಳೆ ನನಗೆ ಆ ಕಾಯಿಲೆ ಇದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ನಾನು ನಿದ್ರಲ್ಲೇ ಇರ್ತೀನಲ್ವಾ, ಬೇರೆಯವ್ರು ನೋಡಿ ಹೇಳ್ದಾಗ ತಾನೇ ಗೊತ್ತಾಗೋದು. ಆ ಥರ ಕಂಪ್ಲೇಂಟ್ ಇದುವರೆಗೆ ಏನೂ ಬಂದಿಲ್ಲ. ಹಾಂ, ನಾನು ಚಿಕ್ಕವನಿದ್ದಾಗ ನಿದ್ದೆಲ್ಲಿ ಮಾತಾಡ್ತಿದ್ದೆ ಅಂತ ಮನೇಲಿ ಹೇಳ್ತಿದ್ರು. ಅಚ್ಚರಿ, ನಿದ್ದೆಲ್ಲಿ ನಡೆಯೋದು ಮತ್ತೆ ಮಾತಾಡೋದು ಒಟ್ಟಿಗೆ ಯಾರಾದರೂ ಮಾಡ್ತಾರಾ? ನಾನೇನು ಸೈಕಾಟ್ರಿಸ್ಟಾ? ಇದನ್ನೆಲ್ಲ ಹೋಗಿ ಹುಚ್ಚ ಆಸ್ಪತ್ರೆಯಲ್ಲಿ ಇರ್ತಾರಲ್ಲ ಆ ಡಾಕ್ಟ್ರಿಗೆ ಕೇಳು. ಅಚ್ಚರಿ, ಇದ್ಯಾವ ಹೊಸ ಹುಚ್ಚು ಹಿಡ್ಕೊಳ್ತು ನಿನಗೆ? ಏನೂ ಇಲ್ಲ, ನನ್ನ ಫ್ರೆಂಡ್ ಆರ್ಟಿಸ್ಟ್ ಇದ್ದಾರೆ, ಏನೋ ಅರ್ಜೆಂಟ್ ವಿಷಯ ಕೇಳೋಣ ಅಂತ ನಿನ್ನೆ ರಾತ್ರಿ ಅವ್ರ ಮನೆಗೆ ಸ್ವಲ್ಪ ಲೇಟಾಗಿ ಹೋದೆ. ಆಗ ವ್ಯಕ್ತಿ ಇದ್ದೇಲಿ ಓಡಾಡ್ತಾ ಪೇಂಟಿಂಗ್ಸ್ ಜೊತೆ ಮಾತಾಡ್ತಾ ಇದ್ರು. ಸರಿ ಬಿಡು, ಯಾರ್ಯಾರಿಗೇನೇನೋ ಖಾಲಿಗಳಿರ್ತವೆ. ನೌ ಯು ಫಾರ್ಗೆಟ್ ಇಟ್, ಕಮ್ ಆನ್ ಚೀರ್ ಅಪ್, ನೌ ವಿ ಆರ್ ಹಿಯರ್ ಟು ಸ್ಪೆಂಡ್ ದ ಈವ್ನಿಂಗ್ ಬ್ಯೂಟಿಫುಲಿ. ಲೆಟ್ಸ್ ಗೋ ಟು ಎಂಜಿ ರೋಡ್. ಎಸ್ ರೈಟ್. Like you know, I was telling you the other day. Hello, Naveen. Hi, Manoj. Yen ni villi? On duty bandide. Valle daito ni villa sikido. Day after tomorrow, I'm throwing a party. I'm going abroad on a trip to Paris, you know. By the by, meet Mr. Rajesh. He's a very good artist. Hello. Your paintings alla videsh thallu tumba famous agide. Mr. Rajesh, meet Mr. Naveen, a police officer. I see. Okay, I may see you day after okay. tomorrow. ಚಿತ್ರ, ಮೀಟ್ ಮಿಸ್ಟರ್ ರಾಜೇಶ್, ಮೈ ವೈಫ್. ಹಲೋ. ಹಲೋ, ಹಾಗೆ ಪ್ರಿಯಾಳ ವಿಷಯ ಏನಾಯ್ತು? ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಕಣೋ, ಅದೊಂದ್ ವಿಷಯ ನನ್ನ ತಲೆ ತಿಂತ ಇದೆ. ಅವಳನ್ನ ಯಾವೊಂದು ಕೊಲೆ ಮಾಡ್ದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಇನ್ಸ್ಪೆಕ್ಟರ್ ಒಬ್ಬ ನನ್ನ ಸಾಯಿಸ್ತಿದ್ದಾನೆ. ಹೋಗ್ಲಿ ಬಿಡು, ಓನ್ಲಿ 5 minutes. ನೀನ್ ಈ ಪ್ರಪಂಚನೇ ಮರ್ದ್ ಬಿಡ್ತೀಯ. ಇನ್ನೂ ಟೈಮ್ ಆಗಲಿಲ್ಲ ಅಂತ ಕಾಣುತ್ತೆ, ಇವತ್ತು ಲೇಟ್ ಶೋ. ಶೋ ಶುರುವಾಗ್ತಾ ಇದೆ.
ಶೋ ಚೆನ್ನಾಗಿದೆ ಕಣೋ. ಪ್ರವೀಣ್, ಆ ಮನೆಗೊಬ್ಳು ಹೊಸ್ದಾಗಿ ಮದುವೆ ಮಾಡ್ಕೊಂಡ್ ಬಂದಾಳ ಕಣೋ. ಎಂಥ ಲಕ್ಕಿ ಗೊತ್ತಾ, ಆರಾಮಾಗಿದ್ದಾಳೆ. ಇಷ್ಟೊತ್ತಿಗೆ ಸರಿಯಾಗಿ ಒಂದು ಸ್ವಿಮ್ ಮಾಡದೆ ಮಲಗಕ್ಕೆ ಹೋಗ್ತಾಳೆ. ನನಗಂತೂ ಹಬ್ಬನೇ ಹಬ್ಬ. ಯಾರದು? ಯಾರಲ್ಲಿ? ಲವ್ ಕೊಡೋ ಲವ್. ಅಲ್ಲೇನೋ ನಡೀತಿದೆ ಕಣ, ಯಾವನೋ ಒಬ್ಬನಲ್ಲಿದ್ದಾನೆ. ಎಲ್ಲಿ? ಖಂಡಿತ ಅಲ್ಲೇನೋ ನಡೀತಾ ಇದೆ. ನೀವು ಇಲ್ಲೇ ನಿಂತಿದ್ದೀರಾ? ಏನ್ ವಿಷಯ? ನೀನ್ ಬಟ್ಟೆ ಬಿಚ್ಚಾಕೋ. ಪ್ರವೀಣ್, ಖಂಡಿತ ಏನೋ ಅನಾಹುತ ಆಗೋ ತರ ಇದೆ. ನೀನ್ ಪೊಲೀಸ್ ಸ್ಟೇಷನ್ ಹೋಗಿ ಇನ್ಸ್ಪೆಕ್ಟರ್ ಕರ್ಕೊಂಬ, ನಾನ್ ನೇರ ಅಲ್ಲಿಗೆ ಹೋಗ್ತೀನಿ. ಬಟ್ಟೆ ಬಿಚ್ಚಾಕೋ. ಕೇಳಬೇಕು, ನೀನಿಗೆ ನಗ್ಬೇಕು. ನೀನು ನಗ್ಬೇಕಾದವಳೆ. ಹೇ ವಾಚ್ಮನ್, ವಾಚ್ಮನ್ ಬೇಗ ತೆಗರಿ. ಹೇ ವಾಚ್ಮನ್, ಆ
ನೀನು ಬಟ್ಟೆನ ಬಿಚ್ಚಾಕು. ನಾನು ನಿನ್ನ ದೇಹದ ಸೌಂದರ್ಯ ನೋಡಬೇಕು, ನನ್ನ ಕಣ್ ತುಂಬಾ ನೋಡಬೇಕು. ಮುಟ್ಟಲ ಮುಟ್ಟಲ ಬಾ, ಗಾಡ್ ಪ್ರಾಮಿಸ್ ಮುಟ್ಟಲ. ಈಗ ನಿನ್ನ ಹಾಡಾಡಬೇಕು, ಚೆನ್ನಾಗಿ ಒಂದು ಹಾಡಾಡಬೇಕು, ಹಿಂಪಾಗ ಆಡಬೇಕು. ಅದನ್ನ ನಾನು ಕೇಳಬೇಕು. ಸಾ ರಿ ಗ ಮ ಪ ದ ನಿ ಸ ಹಾಡು 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 ಹಾಡು. ನನಗ್ ಹಾಡಕ್ ಬರಲ್ಲ. ಬಾಗ್ಲಿದೆ ಅನಿಲ್, ಏನಾಯ್ತು ಅನಿಲ್?
ಬೇಗ ಹೋಗಿ ಆಂಬ್ಯುಲೆನ್ಸ್. ಓಕೆ ಸರ್. ತಾಯಿ ತಾಯಿ ಕಚ್ಚಿಬಿಟ್ಟು. Ravi, take him to hospital. Aayitu sir. ಬನ್ನಿ ನವೀನ್, ಬ್ರೇಕ್ಫಾಸ್ಟ್ ಮಾಡಿದ್ರಂತೆ ಬನ್ನಿ. ಇಲ್ಲ ಸರ್, ಆಯ್ತು. ಯಾಕೆ ಸ್ವಲ್ಪ ಮಾಡಿ ಬನ್ನಿ, ನಾನು ಅಲ್ಲಿ ಕೂತಿರ್ತೀನಿ. ನಾನು ರಿಸೈನ್ ಮಾಡ್ತಾ ಇದ್ದೀನಿ. ವಾಟ್? ನಿಮ್ಗೇನಾದ್ರೂ ತಲೆಗೀಲೆ ಕೆಟ್ಟಿದ್ಯಾ? ಏನಾಯ್ತೀಗ? ನನ್ನ ಜವಾಬ್ದಾರಿನ ನನ್ನ ಕೈಯಿಂದ ಮಾಡೋಕ್ಕಾಗಲಿಲ್ಲ. ನನ್ನ ದೃಷ್ಟಿಲಿ ನನ್ ಕುಸ್ತೋಗ್ತಾ ಇದ್ದೀನಿ ಸರ್. ನೀವು ಏನೇನೋ ಮಾತನಾಡ್ತಾ ಇದ್ದೀರಾ. ಯು ಆರ್ ಡೂಯಿಂಗ್ ಯುವರ್ ಡ್ಯೂಟಿ. ಐ ಆಮ್ ಅಶೇಮ್ಡ್ ಆಫ್ ಮೈ ಸೆಲ್ಫ್ ಅಂಡ್ ಮೈ ಕೆಪಾಸಿಟಿ ಸರ್. ಸೋ ಐ ಹ್ಯಾವ್ ಟೇಕನ್ ದ ಡಿಸಿಷನ್ ಟು I got him, sir. Mr. Naveen, ಏನದು ಏನು ವಿಷಯ? ಐ ಗಾಟ್ ಹಿಮ್ ಸರ್. ಕೊಲೆಗಾರ ಕೊನೆಗೂ ನಿಮ್ಮನಲ್ಲೇ ಸಿಕ್ಬಿದ್ದ. ಯಾರವನು? ಅದೆಲ್ಲ ಆಮೇಲೆ ರಿಪೋರ್ಟ್ ಮಾಡ್ತೀನಿ ಸರ್. ಈ ಪೇಂಟಿಂಗ್ ಎಲ್ಲಿಂದ ತಂದ್ರಿ? ಹೋದ ವಾರ ಕಲಾಕ್ಷೇತ್ರದ ಎಕ್ಸಿಬಿಷನ್ ಅಲ್ಲಿ ತೆಗೆದುಕೊಂಡೆ. ಇದಕ್ಕೂ ಆ ಕೊಲೆಗಾರನಿಗೂ ಏನ್ ಸಂಬಂಧ? ಅದನ್ನೆಲ್ಲ ವಿವರವಾಗಿ ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸರ್. ಐ ವಿಲ್ ರಿಪೋರ್ಟ್ ಯು ವೆರಿ ಸೂನ್ ಸರ್. ಇನ್ಸ್ಪೆಕ್ಟರ್ ನವೀನ್ ಫ್ರಮ್ ದ ಕ್ರೈಮ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಹೋದ ವಾರ ಇಲ್ಲಿ ಪೇಂಟಿಂಗ್ಸ್ ಎಕ್ಸಿಬಿಷನ್ ಆಯ್ತಲ್ಲ? ಹೌದು. ಅದರಲ್ಲಿ ಕೆಲವು ನ್ಯೂಡ್ ಪೇಂಟಿಂಗ್ಸ್ ಇತ್ತಲ್ಲ? ಹೌದು, ಇದ್ವು. ಆ ನ್ಯೂಡ್ ಪೇಂಟಿಂಗ್ಸ್ನ ರಾಜೇಶ್ ಅನ್ನೋ ಆರ್ಟಿಸ್ಟ್ ಪೇಂಟ್ ಮಾಡಿದ್ದಲ್ಲ? ಹೌದು. ಅವರ ಅಡ್ರೆಸ್ ನಿಮ್ಮ ಹತ್ರ ಇರಬೇಕಲ್ಲ?
ಇದೆ. ನಿಮ್ಮ ಎಕ್ಸಿಬಿಷನ್ ಸಲುವಾಗಿ ಅವ್ರು ಬ್ರೋಚಸ್ ಮಾಡ್ತಿರ್ಬೇಕಲ್ಲ, ಹಾ, ಅದರಲ್ಲಿ ಅವ್ರ ಫೋಟೋ ಇರಬೇಕಲ್ಲ. ಹಾ, ಅವ್ರ ಅಪ್ಲಿಕೇಶನ್ ಜೊತೆ ಅವ್ರ ಫೋಟೋ ಇದೆ. ಅವ್ರ ಅಡ್ರೆಸ್ ಫೋಟೋ ನನಗೆ ಬೇಕು. ಏನು ವಿಷಯ ಅಂತ ಗೊತ್ತಾಗ್ಲಿಲ್ಲ. ವಿಷಯ ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ, ದಯವಿಟ್ಟು ನನಗೆ ಫೋಟೋ ಅಡ್ರೆಸ್ ಕೊಡಿ. ಥ್ಯಾಂಕ್ ಯು, ನಾ ಬರ್ತೀನಿ. ಸರ್, ಮೈ ಪೇಪರ್ಸ್. ಡೋಂಟ್ ವರಿ, ಆದಷ್ಟು ಬೇಗ ತಲುಪಿಸ್ತೀನಿ. ಅನಿಲ್ ಯಾವ ಅಣ್ಣಲ್ಲಿದ್ದಾರೆ? ಮೇಲೆ ಫಸ್ಟ್ ಫ್ಲೋರು, ರೂಮ್ ನಂಬರ್ 15. ಥ್ಯಾಂಕ್ ಯು. ಹಲೋ ಅನಿಲ್, ನನ್ನ ನೀವು ಬೈನಾಕ್ಲರ್ ನೋಡಿದೆ ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ನಿಮ್ಮ ಮುಂದೆ ಬಂದರೆ ಗುರುತಿಸ್ತೀರಾ? ಎಸ್ ಸರ್, ಡೆಫಿನೆಟ್ಲಿ. ಹೌದು ಸರ್, ಇವನೇ. ಇವನು ಕರೆ ಮಾಡ್ತಾ ಇರೋದ್ನ ನಾನು ಕಣ್ಣಾರೆ ನೋಡಿದೆ ಸರ್. ಇವನೇ. ಸರಿಯಾಗಿ ನೋಡಿ ಹೇಳಿ. ಇವನೇ ಸರ್, ಖಂಡಿತವಾಗ್ಲಿ ಇವನೇ ಸರ್. ಅಮ್ಮ, ಸಾಧ್ಯನೇ ಇಲ್ಲ. ಇವರು ರಾಜೇಶ್, ಆರ್ಟಿಸ್ಟ್. ನನ್ಗೆ ಇವರು ಚೆನ್ನಾಗಿ ಗೊತ್ತು. ಇವರಂಥವರಲ್ಲ. He is the murderer. Impossible. A sick man. I don't believe it. A psychopath. No. Yes. ನೀವು ಹೇಳೋದು ನೋಡಿದ್ರೆ ಈಗ ನಡೆದಿರೋ ಕೊಲೆಗಳನ್ನ ಇವರೇ ಮಾಡಿದ್ದು ಅಂತನಾ? Yes. He is the murderer. ಇವ್ರು ನಾನು ನೋಡಿದ್ದೀನಿ. ಪ್ರಿಯಾ ಕೊಲೆ ಆಗೋದಕ್ಕೆ 2 ದಿನ ಮುಂಚೆ ಇವ್ರ ಹತ್ರ ಮಾಡ್ಲಿಂಗ್ ಹೋಗ್ತೀನಿ ಅಂತ ಪ್ರಿಯಾ ನನ್ಗೆ ಹೇಳಿದ್ಲು. ನೋ, ಹಾಗಾದ್ರೆ ಇವರು ನನ್ನ ಕೊಲೆ ಮಾಡಬಹುದಿತ್ತಲ್ಲ. ನಾನು ಅವ್ರ ಜೊತೆ ಒಬ್ಳೆ ಬೇಕಾದಷ್ಟು ಸಲ ಓಡಾಡಿದ್ದೀನಿ. ನನ್ನ ಪೇಂಟಿಂಗ್ಸ್ ಕೂಡ ಮಾಡಿದ್ದಾರೆ. ನೋಡಿ ಮಿಸ್ ಸುನೀತಾ. ಹಾ ಮಿಸ್ ಸುನೀತಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಪ್ಲೀಸ್ ಕಾಮ್. ಪ್ರವೀಣ್, ಟೇಕ್ ಕೇರ್ ಆಫ್ ಹಿಮ್. ಎನಿಥಿಂಗ್ ಪ್ಲೀಸ್ ಕಾಲ್ ಮೇ. ಓಕೆ ಸರ್. ಬಂದ್ಬಿಟ್ಟೆ. ಕಚ್ಚಿಬಿಟ್ಟಿದೆ. ಅವನು ಉಳಿದಿದ್ದೆ ಅವನ ಪುಣ್ಯ. ಅವಳನ್ನು ಉಳಿಸೋಕ್ ಹೋಗಿ ಪಾಪ ಅವನು. ಹಾ, ಏನೋಪ್ಪ, ಸಿಟಿನಲ್ಲಿ ಬದುಕೋದೆ ಕಷ್ಟವಾಗೋಗಿದೆ. ಎಂಥವ್ರು ಇರ್ತಾರೋ ಏನೋ. ಹೆಣ್ಮಕ್ಳಂತೂ ಜೀವನ ಸಾಕ್ಸೋದೆ ಕಷ್ಟವಾಗೋಗಿದೆ. ಮೊನ್ನೆ ಆ ಕಲ್ಪನ, ಈಗ ಈ ಹೆಣ್ಮಗಳು. You have to die.
kill you. ಸಮಾಧಾನ ಮಾಡ್ಕೊಮ್ಮ. ಯಾರೋ ನನಗೆ ಗೊತ್ತು, ನನ್ನ ಹೆಸರು ಮಹೇಂದ್ರ ಅಂತ. ಆಮೇ ಬಿಸ್ನೆಸ್ ಮನ್. ಇಷ್ಟೊತ್ತಲ್ಲಿ ಇಲ್ಲಿ ನಿನಗೇನು ಕೆಲಸ? ಅದೆಲ್ಲ ಒಂದು ದೊಡ್ಡ ಕತೆ. ಆದರೆ ನೀವು ಇಲ್ಲಿ ಅದೆಲ್ಲ ಆಮೇಲೆ. ಈ ರಾಜೇಶ್ಗೂ ನಿನಗೆ ಏನು ಸಂಬಂಧ? ರಾಜೇಶ್ಗೂ ನನಗೂ ಏನೂ ಸಂಬಂಧ ಇಲ್ಲ. ಆದರೆ ರಾಜೇಶ್ ಹೆಂಡತಿಗೂ ನನಗೂ ಸಂಬಂಧ ಇತ್ತು. ಅಂದರೆ ನಾನು ಮದುವೆ ಆಗಬೇಕಿದ್ದ ಹೇಮಾ ಕಾರಣಾಂತರದಿಂದ ರಾಜೇಶನ ಮದುವೆ ಆದ್ಲು. ಸರಿ, ಹೇಗಾದ್ರೂ ಅವಳು ಸುಖವಾಗಿದ್ರು ಸಾಕು ಅಂತ ನಾನು ಸುಮ್ಮನೆ. ಆದರೆ 6 ತಿಂಗಳ ಹಿಂದೆ ಹೇಮಾ ನಂಗೆ ಮಂಗಳೂರಲ್ಲಿ ಸಿಕ್ಕಾಗ ಅವಳು ದುಃಖ ದೊಡ್ಕೊಂಡ್ಲು. ರಾಜೇಶ್ ಮತ್ತು ಹೇಮಾ ಯಾವುದೋ ಕೆಲಸದ ಮೇಲೆ ಮಂಗಳೂರಲ್ಲೇ ಇದ್ರು. ರಾಜೇಶ್ ಹೇಮಾ ನಡುವೆ ದಾಂಪತ್ಯ ಜೀವನ ಚೆನ್ನಾಗಿರಲಿಲ್ಲ. ರಾಜೇಶ್ ಯಾವುದೋ ಮಾನಸಿಕ ತೊಂದರೆಯಿಂದಾಗಿ
ಹೇಮಾ ಜೊತೆ ಮಲಗೋದಕ್ಕೆ ಆಗ್ತಾ ಇರಲಿಲ್ಲ. ಹೇಮಾ ನನ್ನ ಹತ್ರ ಕ್ಷಮೆ ಭಿಕ್ಷೆ ಬೇಡಿ, ಗೋಲ್ ತೊಡ್ಕೊಂಡ್ಲು. ಹೇಮಾ ನಾನು ಆಗಾಗ ಸೇರ್ತಾ ಇದ್ವಿ. ನಂತರ ಇದ್ದಕ್ಕಿದ್ದ ಹಾಗೆ ರಾಜೇಶ್ ಮತ್ತು ಹೇಮಾ ಮಂಗಳೂರಿಂದ ಮರೆಯಾದ್ರು. ನಾನು ಬೆಂಗಳೂರಿಗೆ ಬಂದು ಒಂದು ತಿಂಗಳಿಂದ ಹೇಮಾನ ಹುಡುಕ್ತಾನೆ ಇದ್ದೀನಿ. ರಾಜೇಶ್ ಜೊತೆ ಹೇಮಾ ಕಾಣಿಸ್ಲೇ ಇಲ್ಲ, ಆದ್ರೆ ಅವನು ಬೇರೆ ಹುಡುಗಿ ಜೊತೆ ಓಡಾಡೋದು ನೋಡಿದೆ. ರಾಜೇಶ್ ಬಗ್ಗೆ ನಿನಗಿನ್ನು ಏನೇನು ಗೊತ್ತು? ಇಷ್ಟೇ, ಇವರೊಬ್ರು ಆರ್ಟಿಸ್ಟ್, ಮನೆಯಲ್ಲಿ ಒಬ್ಬರೇ ಇರ್ತಾರೆ. ರಾಜೇಶ್ ಒಬ್ಬ ಕೊಲೆಗಾರ, ಒಂದ್ರ ಮೇಲೊಂದು ಕೊಲೆ ಮಾಡ್ತಾನೆ ಇರ್ತಾನೆ. ಐ ಕಾಂಟ್ ಬಿಲೀವ್ ದಿಸ್. ಹಿ ಇಸ್ ಎ ಸೈಕೋಪ್ಯಾತ್. ರಾಜೇಶ್ ಈಗ ಎಲ್ಲಿರ್ಬೋದು? ನನಗೆ ಗೊತ್ತಿಲ್ಲ. ಎಷ್ಟೊತ್ತಾದ್ರೂ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಇವತ್ತು ಕೂಡ ಒಂದು ಹುಡುಗಿ ಜೊತೆ ಓಡಾಡೋದು ನೋಡಿದೆ. ಯಾರ ಹುಡುಗಿ? ಹೆಸರು ಗೊತ್ತಿಲ್ಲ, ಅದ್ರ ಮನೆ ಗೊತ್ತು. ಜಯನಗರದಲ್ಲಿದೆ. ಇವತ್ತು ಮಧ್ಯಾಹ್ನ ಡ್ರೈವಿನ್ ರೆಸ್ಟೋರೆಂಟ್ ಅಲ್ಲಿ ನೋಡಿ ಫಾಲೋ ಮಾಡಿದೆ. ರಾಜೇಶ್ ಆ ಹುಡುಗಿ ಮನೇಲಿ ಇದ್ರೂ ಇರ್ಬೋದು. ನೀವು ನನಗೆ ಮನೆ ತೋರಿಸ್ತೀರಾ? ಬನ್ನಿ ಹೋಗೋಣ. ಕಮಾನ್. ಬನ್ನಿ ಶೀಲ, ಒಂದ್ ನಿಮಿಷ. ಬನ್ನಿ. ಈ ಮನೇಲಿ ನಾನು ಒಬ್ಬನೇ ಇರೋದು. ಒಬ್ಬನೇ ಶಾಂತವಾಗಿರೋ ಅಂದ್ರೆ ನಂಗೆ ಬಹಳ ಇಷ್ಟ. ಇಲ್ಲಿ ಕೆಳಗಡೆ ನನ್ನ ಪೇಂಟಿಂಗ್ ಸ್ಟುಡಿಯೋ. ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಬನ್ನಿ. ಅದೆಲ್ಲೋ ಪೇಂಟಿಂಗ್ಸ್ ಕೆಲಸ ಇದೆ, ರಾತ್ರಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೋದ್ಲು. ಅವಳು ಅದೆಲ್ಲಿ ಹೋಗ್ತಾಳೋ, ಯಾವಾಗ ಬರ್ತಾಳೋ ಒಂದೂ ಗೊತ್ತಾಗೋದಿಲ್ಲ. ನಮ್ಮ ಹುಡುಗಿ ನನ್ನ ಮಾತೇ ಕೇಳೋದಿಲ್ಲ ಸರ್. ಯಾಕೆ ಸರ್? ಏನು ವಿಷಯ? ಏನಾದರೂ ತೊಂದರೆ ಗಿಂದ್ರೆ? ಏನಿಲ್ಲ. ಎಷ್ಟು ಗಂಟೆಗೆ ಮನೆಯಿಂದ ಹೋದ್ಲು? ಸಾಯಂಕಾಲ 4 ಗಂಟೆಗೆ ಹೋದ್ಲು ಸರ್. ಬಟಾಕೋ
ನೋಡು ನನ್ನ ಬೆತ್ತಲೆ ನೋಡು. ನನ್ನ ಚಿತ್ರ ಕೂಡ ಬೆತ್ತಲೆ ಬಿಡಿಸು. ಯಾಕೆ ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನೋಡು ನೋಡು, ಇದು ನನ್ನ ತಾಯಿ. ನನ್ನ ಬಹಳ ಪ್ರೀತಿಸ್ತಾ ಇದ್ರು, ಬಹಳ ಪ್ರೀತಿಸ್ತಾ ಇದ್ರು. ನಿನ್ ಕಣ್ಣು, ನಿನ್ ಮುಖ ಎಲ್ಲ ಇವ್ರ ತರನೇ ಇದೆ. ಅದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನು ನಮ್ ತಾಯಿ ಮಾತು ಕೇಳಲಿಲ್ಲ, ಅದಕ್ಕೆ ನನ್ನ ಜೀವನ ಹಾಳಾಯ್ತು. ಅವಳೊಬ್ಳೆ ನನ್ನ ಪ್ರೀತಿಸಿದ್ದು, ಉಳಿದವರೆಲ್ಲ ನನ್ ನೋಡಿ ನಕ್ರು ಗೇಲಿ ಮಾಡಿದ್ರು. ಅವಳು 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 ಇವರೆಲ್ಲ, ಅದಕ್ಕೆ ನಾನು ಅವರು ನಗದೆ ಇದ್ದಾಗ ಮಾಡ್ಬಿಟ್ಟೆ. ಸೊ ಯಾರ್ ದ ಕಿಲರ್? ಯಸ್, ಐ ಆಮ್ ದ ಕಿಲರ್. ಐ ಕಿಲ್ ಹು ಲಾಫ್ ಅಟ್ ಮೀ. ಅವ್ರನ್ನ ನೋಡಿ ನಗ್ತು, ಅವ್ರ ಹಾಗೆ ನಗ್ಬೇಕು. ಆ ನಗು ನನ್ ನೋವು ತರಬೇಕು. ಆ ನೋವು ನಂಗೆ ಬಹಳ ಇಷ್ಟ. ಅವ್ರು ನಗ್ಬೇಕು, ನಾನು ಅವ್ರನ್ನ ನಗದೆ ಇರೋ ಮಾಡ್ಬೇಕು. ನಗದೆ ಇರೋ ಮಾಡ್ಬೇಕು. ಆಗ್ಲೇ ನನಗ್ ಸಂತೋಷ, ಆಗ್ಲೇ ನನಗ್ ಸಂತೋಷ. ಯಾರು ನಿನ್ನ ನೋಡಿ ನಕ್ಕಿದ್ದು? ಮಮ್ಮಿ, ನಿಂಗೆಲ್ಲ ಹೇಳಿದಿನಲ್ಲ ಮಮ್ಮಿ, ನಿಂಗೆಲ್ಲ ಗೊತ್ತು. ಮತ್ತೆ ಕೇಳಿದ್ದೀಯಲ್ಲ ಮಮ್ಮಿ, ಯಾರು ನಕ್ಕಿದ್ದು ಅಂತ? ನಿಂಗೆಲ್ಲ ಗೊತ್ತಿದೆಯಲ್ಲ ಮಮ್ಮಿ. ರಾಜೇಶ್, ನಾನ್ ನಿಮ್ ಮಮ್ಮಿ ಅಲ್ಲ, ನಾನ್ ಸುನೀತಾ. ಎಸ್, ನಾನ್ ಸುನೀತಾ. ಸುನೀತಾ, ಚಿಕ್ಕಂದಿನಿಂದಲೇ ನನ್ನ ತಾಯಿಯ ಪ್ರೀತಿಯಲ್ಲೇ ಬೆಳೆದೆ. ಗ್ರಾಜ್ಯುಯೇಷನ್ ಆದ್ಮೇಲೆ ಹಾಬಿ ಆಗಿದ್ದ ಕಲೆನ ಪ್ರೊಫೆಷನ್ ಮಾಡಿಕೊಂಡು ಒಬ್ಬ ಕಲಾಕಾರನಾದೆ. ಆಗೊಂದು ಹುಡುಗಿಯ ಪರಿಚಯವಾಯಿತು, ಮಾಯಾ. ಹಾ, ಮಾಯಾ ನನ್ನ ಜೀವನದಲ್ಲಿ ಹೊಸ ಉತ್ಸಾಹ ತುಂಬಿದ್ಲು. ನಿಮಗೆ ಬಹಳ ಇಷ್ಟವಾದ ಯಾವುದು? ನೀನು ಮೊದಲು ಹೇಳು, ನಿನಗೆ ಯಾವ್ದು ಇಷ್ಟ? ನನಗೆ ಬಹಳ ಇಷ್ಟವಾದ ಎರಡು, ಒಂದು ಈ ಅಗಾಧ ಶಾಂತವಾದ ಸಮುದ್ರ, ಇನ್ನೊಂದು ನೀವು. ನನಗೆ ಬಹಳ ಇಷ್ಟವಾದ ಒಂದೇ, ಈ ನಿನ್ನ ನಗು. ಒಂದು ದಿನ ನಾವು ನಲಿದಾಡಿದ ಸಮುದ್ರದ ದಂಡೆಯಲ್ಲಿ ಮಾಯಾ ಬಂದು. ರಾಜೇಶ್, ನನ್ನ ಜೀವನದಲ್ಲಿ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದೆ, ಎಷ್ಟೊಂದು ಕನಸುಗಳನ್ನ ಕಂಡಿದ್ದೆ. ನಿಮ್ಮನ್ನ ಮದುವೆಯಾಗಿ ಜೀವನನ ಇನ್ನಿಷ್ಟು ಸುಂದರವಾಗಿ ಕಾಣಬೇಕು ಅಂತಿದ್ದೆ. ಆದರೆ ನಾನೀಗ ನಮ್ಮ ಹಿರಿಯರ ಮಾತು ಮೀರಿ ನಿಮ್ಮನ್ನ ಮದುವೆ ಆಗೋ ಹಾಗಿಲ್ಲ, ಅದು ಸಾಧ್ಯ ಕೂಡ ಇಲ್ಲ. ಈ ಮಾತು ನಿಮಗೆ ಎಷ್ಟು ನೋವನ್ನು ಉಂಟು ಮಾಡುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾವಿಬ್ರು ಈ ನೋವನ್ನು ಸಹಿಸ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ನನಗನ್ಸುತ್ತೆ ನಾವಿಬ್ರು ಬೇರೆ ಬೇರೆ ಆಗೋದಕ್ಕೇನೆ ಸೇರಿದ್ವೇನೋ ಅಂತ. ನಮ್ಮ ಕನಸು ಕನಸಾಗಿ ಉಳಿತು ರಾಜೇಶ್. ಇನ್ನು ಮುಂದೆ ನನ್ನ ದಾರಿ ನಿಮ್ಮ ದಾರಿ ಬೇರೆ ಬೇರೆ. ನಾನು ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ ರಾಜೇಶ್. ಮುಂದಿನ ತಿಂಗಳು 5ನೇ ತಾರೀಕು ನನ್ನ ಮದುವೆ. ನೀವು ದಯವಿಟ್ಟು ನನ್ನ ಮದುವೆಗೆ ಬರಬೇಡಿ ರಾಜೇಶ್. ನೀವು ನನ್ನ ಮರೀಲಿಕ್ಕೆ ಪ್ರಯತ್ನ ಪಡಿ. ನಿನಗೆ ಬಹಳ ಇಷ್ಟವಾದ ನನ್ನಗು ಕೊನೆಯ ಬಾರಿಗೆ. ಬಾಯ್ ರಾಜೇಶ್.
ರಾಜೇಶ್. ಮಾಯ ನನ್ನ ಕನಸುಗಳಿಗೆಲ್ಲ ಮರೀಚಿಕೆಯಾಗಿ ನನ್ನಿಂದ ದೂರವಾದ್ಲು. ಆದರೆ ನನ್ನ ಮನಸ್ಸಿನ ಆಳದಲ್ಲಿ ಇಳಿದ ಅವಳ ಪ್ರೀತಿಯ ಸ್ಪರ್ಶ ನನ್ನಿಂದ ಮರೆಯೋದಕ್ಕಾಗಲಿಲ್ಲ. ನಂತರ ನಾನು ನಮ್ಮ ತಾಯಿಗೆ ಬೇಡವಾದ ಹೇಮಾಳನ ಮದುವೆ ಆದೆ. ಆದರೆ ಮಾಯಾಳ ಪ್ರೇಮವನ್ನು ಬಯಸಿದ ನನ್ನ ಮನಸ್ಸು ಹೇಮಾಳಿಗೆ ಪ್ರೀತಿ ತೋರಿಸಲು ಒಪ್ಪಲಿಲ್ಲ. ಹೀಗಾಗಿ ಹೇಮಾ ನನ್ನ ಪ್ರೀತಿಯಿಂದ ವಂಚಿತಳಾದಳು. ಒಂದು ರಾತ್ರಿ ಬಾರ್ದಾಗಿತ್ತು. ನಂತರ ನನ್ನ ಮನಸ್ಸು ದಾಹ ಪಟ್ಟಾಗ್ಲೆಲ್ಲ ನನಗೆ ಪರಿಚಯವಿದ್ದ ಹುಡುಗಿರನ್ನ ನಗಸಿ ನಗದೇ ಇರೋ ಮಾಡ್ಬಿಡ್ತಾ ಇದ್ದೆ. ನಿನ್ನನ್ನು ನಗಿಸ್ತಾ ಇದ್ದೆ. ಆದ್ರೆ ನಿನ್ನ ಕಡುಗು ನಿನ್ನ ಮುಖ ನನ್ನ ಮೋಸ ಮಾಡ್ಬಿಡ್ತು. ನನ್ನ ಮೋಸ ಮಾಡ್ಬಿಡ್ತು. ಬೇಕಾದ
ಇನ್ಸ್ಪೆಕ್ಟರ್, ನನ್ನ ತಡಿಬೇಡಿ, ಇವರು ಸಾಯ್ಬೇಕು, ಸಾಯಿಸ್ಬೇಕು. Don't worry. He is dead. Ha ha ha.